ನಾವು ನಮ್ಮನ್ನ ಶುದ್ಧೀಕರಿಸಿಕೊಳ್ಳೋದಕ್ಕೆ ದೇವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ಮಾತ್ರವಲ್ಲ ನಮ್ಮ ಪಿತೃಗಳಾದ ದೇವರ ಮಕ್ಕಳು ನಮಗಿಂತ ಮುಂಚೆ ದೇವರಲ್ಲಿ ಇದ್ದಿರುವ ಮಕ್ಕಳ ಒಂದು ವಿಷಯಗಳನ್ನ ನಾವು ನೋಡಿ ಅದರಿಂದ ನಾವು ಅನೇಕ ಪಾಠಗಳನ್ನ ಕಲಿಯೋದಕ್ಕೆ ತಂದೆಯ ದೇವರು ಈ ಒಂದು ಸುವಾರ್ತ ಯುಗದಲ್ಲಿ ಆತ್ಮಿಕ ಹೆಸರರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಅದರಂತೆ ನಾವು ಈ ದಿನದಲ್ಲೂ ದಾವಿದನ ಜೀವನ ಚರಿತ್ರೆಯನ್ನ ನೋಡ್ತಾ ಇರುವಾಗ ಒಂದೊಂದು ವಿಷಯಗಳು ಕುಲಂಕುಷವಾಗಿ ಆ ದಾವಿದನ ಜೀವನದಲ್ಲಿ ನಡೆದ ಒಂದೊಂದು ಘಟನೆಗಳು ಆ ಘಟನೆಗಳಲ್ಲಿ ನಡೆದ ಒಂದು ವಿಷಯಗಳು ಅದರಿಂದ ದಾವಿದನು ಯಾವ ರೀತಿ ಒಂದು ಮನಸ್ಸಾಂತರವನ್ನ ಹೊಂದಿದ್ದು ಯಾವ ರೀತಿಯ ಒಂದು ನಿರ್ಧಾರಗಳನ್ನ ತಗೊಂಡ್ರು ಅಂತ ನಮಗೆ ಸ್ಪಷ್ಟವಾಗಿ ಒಂದೊಂದು ವಾರಾನು ನಾವು ಆತನ ಒಂದು ಜೀವನ ಚರಿತ್ರೆಯಲ್ಲಿ ಒಂದೊಂದು ವಿಶೇಷವಾದ ಘಟನೆಗಳನ್ನ ನೋಡ್ತಾ ಇದ್ವಿ ಆ ರೀತಿಯಲ್ಲಿ ಈ ದಿನದಲ್ಲೂ ಸಹೋದರ ಸಹೋದರರೇ ಆ ಯಾವ ಒಂದು ಅಡಿಯಲ್ಲಿ ಈ ಒಂದು ಪಾಠವನ್ನ ನೋಡೋಣ ಅಂತ ನೋಡ್ಬೇಕಾದ್ರೆ ದಾವಿದನ ಮನಸ್ಸಾಂತರ ಅಥವಾ ತಪ್ಪನ್ನ ಒಪ್ಪಿಕೊಳ್ಳುವ ಒಂದು ವಿಷಯ ಮತ್ತೆ ಅದಕ್ಕೋಸ್ಕರ ದೇವರಲ್ಲಿ ಆತನು ಮಾಡಿದ ಕ್ಷಮಾಪನೆಯ ವಿಷಯ ಸೊ ದೇವರಲ್ಲಿ ಆತನು ಕೇಳಿದ ಕ್ಷಮಾಪನೆಯ ವಿಷಯನೇ ಈ ದಿನದ ಪಾಠದ ಒಂದು ಮೂಲ ಒಂದು ವಿಷಯವಾಗಿದೆ ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಡೇವಿಡ್ಸ್ ಕನ್ಫೆಷನ್ ಅಂಡ್ ಫರ್ಗಿವ್ನೆಸ್ ಅಂತ ಬರ್ತದೆ ಇದು ಈ ಈ ಒಂದು ಪಾಠ ಯಾವ ಒಂದು ಅಹ್ ವಚನದ ಆಧಾರದ ಮೇಲೆ ನಾವು ಮೆಡಿಟೇಟ್ ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಇದು ಬರೆದಿಟ್ಕೊಳ್ಳಿ ನೀವು ಈ ಕ್ಲಾಸ್ ಆದ ನಂತರ ಇದನ್ನೆಲ್ಲ ನೀವು ಓದಿದ್ರೆ ನಾವು ನಾವು ನೋಡಿದಂತ ಪಾಠಕ್ಕೆ ಅನುಗುಣವಾಗಿ ಇರುವಂತ ವಚನಗಳು ಇದ್ರಲ್ಲಿ ವಿಶೇಷವಾಗಿ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯದಲ್ಲಿ ಒಂದರಿಂದ ಹನ್ನೊಂದು ವಚನಗಳು ಈ ದಿನದ ಪಾಠದಲ್ಲಿ ತುಂಬಾ ಮುಖ್ಯವಾದ ಒಂದು ಅಹ್ ಸಾರಾಂಶವನ್ನೇ ನಮ್ಗೆ ಕೊಡುತ್ತದೆ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನಗಳು ಇದನ್ನ ನೀವು ಈ ಕ್ಲಾಸ್ ಆದ್ಮೇಲೆ ದಯವಿಟ್ಟು ಓದ್ಬೇಕು ಅಂತ ಕೇಳ್ಕೊತೀನಿ ಸೊ ಈ ದಿನದಲ್ಲಿ ಸಹೋದರ ಸಹೋದರರೇ ಒಂದು ಮುಖ್ಯವಾದ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಈ ಪಾಠದಲ್ಲಿ ಡಾಬಿದನು ಮಾಡಿದ ತಪ್ಪು ಆ ತಪ್ಪಿಗೆಗೆ ತಪ್ಪಿಗೆ ಅವನು ಮನಸ್ಸಾಂತರವನ್ನು ಅಥವಾ ತಪ್ಪನ್ನ ಆಳವಾದ ಹೃದಯದಿಂದ ಅದನ್ನ ಒಪ್ಪಿಕೊಂಡು ಅದಕ್ಕೆ ಕ್ಷಮಾಪನೆಯನ್ನ ದೇವರತ್ರ ಕೇಳುವ ಒಂದು ವಿಷಯ ತುಂಬಾ ಒಂದು ಶ್ರೇಷ್ಠವಾದ ಒಂದು ಗುಣಮಟ್ಟ ಅಂತಾನೂ ದಾವಿದ ನಾವು ಹೊಗಳಬಹುದು ಸಹೋದರ ಸಹೋದ್ರೆ ಯಾಕಂತ ನೋಡ್ಬೇಕಾದ್ರೆ ದಾವಿದನ ಈ ಒಂದು ಜೀವನದಲ್ಲಿ ಆ ರೀತಿಯ ಒಂದು ವಿಷಯ ದಾವಿದನು ಮಾಡದೆ ಇದ್ರೆ ನಾವು ಸೋಲನ ರೀತಿಯಲ್ಲಿ ದಾವಿದನನ್ನ ನೋಡುವ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿರಬಹುದು ಅಲ್ವಾ ಸೊ ಸೌಲನ ಒಂದು ವಿಷಯದಲ್ಲಿ ನೋಡುವಾಗ ಯಾವ ರೀತಿ ದೇವರಿಗೆ ಪ್ರಾರಂಭದಲ್ಲಿ ವಿಧೇಯನಾಗಿ ಯಾವುದೇ ರೀತಿಯ ಹೆಚ್ಚಳ ಪಡೆದ್ರೆ ಆತನು ಆತನ ಜೀವನವನ್ನ ಪ್ರಾರಂಭ ಮಾಡಿ ಕೊನೆಯಲ್ಲಿ ಆ ಪಕ್ಷ ಆ ಒಂದು ಕ್ಷಮಾಪಣೆ ಅಥವಾ ಆ ತಪ್ಪನ್ನ ಒಪ್ಪಿಕೊಳ್ಳದೇ ಇರುವ ಒಂದು ಪರಿಸ್ಥಿತಿಯನ್ನ ಸೌಲಲ್ಲಿ ನೋಡುವಾಗ ಇದೇ ರೀತಿಯಲ್ಲಿ ದಾವಿದನು ಮಾಡಿದ್ರೆ ನಾವು ಈ ಪಾಠಕ್ಕೆ ಒಂದು ವಿರುದ್ಧ ತತ್ವಿರುದ್ಧವಾಗಿ ಇರುವಂತ ಒಂದು ಅಡಿಯನ್ನ ಅಥವಾ ಒಂದು ನ ನಾವು ಕೊಡಬೇಕಾಗಿತ್ತು ಆದ್ರೆ ಸಹೋದರ ಸಹೋದರರೇ ದಾವಿದನ ವಿಷಯದಲ್ಲಿ ನಾವು ನೋಡುವಾಗ ಆತನು ಯಾವ ರೀತಿಯ ಒಂದು ವ್ಯಕ್ತಿ ಅಂತ ನಮ್ಗೆ ಎಲ್ರು ಗೊತ್ತು ಈ ಒಂದು ಪಾಠದಲ್ಲೂ ಇದನ್ನೇ ಅತಿ ಹೆಚ್ಚಾಗಿ ನಮ್ಗೆ ಹೇಳ್ತಾರೆ ಏನಂದ್ರೆ ಅವನು ನೀತಿವಂತನಾಗಿದ್ದ ನಿಷ್ಠಾವಂತನಾಗಿದ್ದ ಎಲ್ಲದಕ್ಕಿಂತ ಮೇಲಾಗಿ ದೇವರಿಗೆ ಭಯ ಪಡುವಂತ ದೇವರನ್ನ ಗೌರವಿಸುವ ಒಂದು ವ್ಯಕ್ತಿಯಾಗಿದ್ದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಆತನ ಒಂದು ಬೆಳವಣಿಗೆ ಅಂತ ನೋಡ್ಬೇಕಾದ್ರೆ ಆತನ ಒಂದು ಬೆಳವಣಿಗೆ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ದೇವರು ಆತನನ್ನ ಆತನ ಚಿತ್ತಕ್ಕೆ ಅನುಸಾರವಾಗಿ ಬಳಸ್ಕೊಳ್ಳೋದಕ್ಕೆ ಆತನನ್ನ ಉಪಯೋಗಿಸ್ಕೊಂಡ್ರು ತಂದೆಯ ದೇವರು ಅಂತ ನಾವು ನೋಡುವಾಗ ಯಾವ ರೀತಿಯ ಗುಣಮಟ್ಟವನ್ನ ಹೊಂದಿರುವ ಒಬ್ಬ ವ್ಯಕ್ತಿಯಾಗಿರ್ಬೇಕು ಅಂತ ನಾವ್ ಆಲೋಚಿಸ್ಬೇಕು ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಷ್ಟು ಒಂದು ಉನ್ನತವಾದ ಒಂದು ಗುಣಗಳನ್ನ ಹೊಂದಿರುವ ಒಂದು ವ್ಯಕ್ತಿ ಯಾವ ರೀತಿ ಆ ಬಿದ್ದಿರೋ ಸ್ವಭಾವದಲ್ಲಿ ಆತನು ಆ ಶೋಧಿಸಲ್ಪಟ್ಟ ಆ ಶೋಧನೆಯಲ್ಲಿ ಆತನ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಎಲ್ಲಾ ಒಂದು ವಿಷಯದಲ್ಲೂ ಅವನು ಜಯಗೊಂಡು ಜನರನ್ನ ನಡೆಸುವ ವಿಷಯದಲ್ಲೂ ಆತನು ವಿಶೇಷವಾದ ಜ್ಞಾನವನ್ನ ಪಡ್ಕೊಂಡು ಆತನ ಯುದ್ಧದಲ್ಲೂ ಆತನ ಒಂದು ಪರಾಕ್ರಮ ಶಾಲಿಯ ಒಂದು ವಿಷಯವನ್ನ ತೋರಿಸ್ಕೊಂಡು ಇದೆಲ್ಲಾನು ಆತನು ಸಂಪಾದನೆ ಮಾಡಿದ್ರು ಅಥವಾ ಸಾಧನೆ ಮಾಡಿದ್ರು ಆತನ ಒಂದು ಶರೀರ ಅಭಿಲಾಷೆ ಅಥವಾ ಒಂದು ಬಿದ್ದಿರುವ ಸ್ವಭಾವದಲ್ಲಿ ಸಹೋದರ ಸಹೋದರರೇ ನಾವು ನೋಡುವಾಗ ಆತನ ಒಂದು ಆ ದೀನತೆ ಅಲ್ವಾ ಆತನ ದೀನತೆಯ ವಿಷಯ ಆತನು ದೇವರಿಗೆ ಕೊಡುವಂತ ಗೌರವದ ವಿಷಯ ಇದೆಲ್ಲ ನೋಡುವಾಗ ಈ ವ್ಯಕ್ತಿನೂ ದೇವರಿಗೆ ವಿರುದ್ಧವಾಗಿ ನಡೆಯಕ್ಕೆ ಸಾಧ್ಯನಾ ಅಂತ ನಮಗೆ ಯಾವಾಗ್ಲೂ ಒಂದು ಪ್ರಶ್ನೆ ಹುಟ್ಟುತ್ತೆ ಅಲ್ವಾ ಇಂತ ಒಂದು ಮಹಾನ್ ವ್ಯಕ್ತಿ ಇಂತ ಒಂದು ಗುಣವನ್ನ ಹೊಂದಿರುವ ಮಹಾನ್ ವ್ಯಕ್ತಿ ಈ ರೀತಿ ಶಾರೀರಿಕವಾದ ಒಂದು ಅಭಿಲಾಷೆಯಲ್ಲಿ ಶಾರೀರಿಕವಾದ ಇಚ್ಛೆಯಲ್ಲಿ ಅವನು ಬಿದ್ದಿರ್ಬೋ ಬಿದ್ದು ಬೀಳಕ್ಕೆ ಸಾಧ್ಯನಾ ಅಂದ್ರೆ ಸಹೋದರ ಸಹೋದರೇ ಅದೇ ಇವತ್ತಿನ ಒಂದು ಪಾಠವಾಗಿ ನಾವು ನೋಡ್ತಾ ಇದ್ವಿ ಸಹೋದರ ಸಹೋದರ ಈಗಿರುವಾಗ ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಸ್ವಭಾವ ಏನ್ರಿ ಸ್ವಾಭಾವಿಕವಾಗಿ ಬೈ ನೇಚರ್ ಅಲ್ವಾ ಸ್ವಾಭಾವಿಕವಾಗಿ ನಾವೆಲ್ರು ಏನಪ್ಪಾ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಸ್ವಾಭಾವಿಕವಾದ ಒಂದು ಗುಣಗಳಿದೆ ಆ ಗುಣಗಳನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡುವಾಗ ಸಹೋದರ ಸಹೋದರರೇ ಯಾವಾಗ್ಲೂ ಅಂದ್ರೆ ನಮ್ಮ ಶಾರೀರಿಕದ ಒಂದು ಗುಣಮಟ್ಟಗಳು ಅಥವಾ ಶಾರೀರಿಕ ರೀತಿಯಲ್ಲಿ ನಾವು ಮಾಡುವಂತ ತಪ್ಪುಗಳು ಯಾವಾಗ್ಲೂ ಈ ಒಂದು ಹಳೆ ಮನುಷ್ಯನಿಗೂ ನೂತನ ಸೃಷ್ಟಿಗೂ ಯಾವಾಗ್ಲೂ ಈ ಒಂದು ಯುದ್ಧ ಅಥವಾ ಜಗಳ ಇರೋದನ್ನ ನಾವು ನೋಡ್ತೀವಿ ಅಲ್ವಾ ಸೊ ಅದಕ್ಕೆ ಅಪ್ಪ ಸ್ವಲ್ಪ ಅವ್ರು ಹೇಳ್ತಾರೆ ಆತ್ಮ ಏನ್ರಿ ದ ಫ್ಲಶ್ ವಾರತ್ ಅಗೇನ್ಸ್ ದ ಸ್ಪಿರಿಟ್ ಅಂತ ಅಲ್ವಾ ಈ ಒಂದು ಶರೀರವು ಶರೀರದ ಒಂದು ವಿಷಯವು ಯಾವಾಗ್ಲೂ ಆತ್ಮೀಕ ವಿಷಯಕ್ಕೆ ವಿರುದ್ಧವಾಗೆ ನಡೀತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಹಂಗಿರುವಾಗ ಯಾವಾಗ ಆತ್ಮೀಕ ಒಂದು ಕಾರ್ಯಗಳು ಶಾರೀರಿಕ ಶಾರೀರಿಕ ವಿಷಯಗಳ ಮೇಲೆ ಅವರು ಅದನ್ನ ಎದುರಿಸಿದಾಗ ಅದು ಯಾವಾಗ್ಲೂ ಅದು ಒಂದು ಒಳ್ಳೆಯ ಒಂದು ಗುಣಮಟ್ಟವಾಗಿರ್ತದೆ ಆದರೆ ಯಾವಾಗ ಆತ್ಮೀಕ ಒಂದು ಕಾರ್ಯವೋ ಆ ಶಾರೀರಿಕ ಅಭಿಲಾಷೆಗಳನ್ನ ಮೇಲೆ ಅದು ಯುದ್ಧ ಮಾಡಲ್ವೋ ಆವಾಗ ಒಬ್ಬ ವ್ಯಕ್ತಿ ಶಾರೀರಿಕ ರೀತಿಯಲ್ಲಿ ಅವನು ಈ ಲೋಕದ ಆತ್ಮವನ್ನ ಪಡ್ಕೊಳ್ಳುವ ಒಂದು ಪರಿಸ್ಥಿತಿನ ಅಲ್ಲಿ ನಿರ್ಮಾಣವಾಗತ್ತೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ವಿಷಯಗಳೆಲ್ಲ ನೋಡುವಾಗ ಯಾವಾಗ ನಮ್ಮ ನೂತನ ಸೃಷ್ಟಿ ಹಳೆ ಮನುಷ್ಯನ ಹಳೆ ಮನುಷ್ಯನ ಸ್ವಭಾವಗಳನ್ನ ಅಲ್ಲಿ ಅಲ್ಲಿ ಬಂದು ಅದು ಇದು ಮಾಡಲ್ವೋ ಆವಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ವಿಷಯಗಳು ತುಂಬಾ ಕಷ್ಟವಾದ ಪರಿಸ್ಥಿತಿಯಲ್ಲಿ ಇರ್ತದೆ ಯಾಕೆ ಅಂದ್ರೆ ಹಳೆ ಮನುಷ್ಯನು ಅಲ್ಲಿ ಅತಿ ಹೆಚ್ಚಾದ ಫಲವನ್ನ ಪಡ್ಕೊಂಡು ನೂತನ ಸೃಷ್ಟಿಯನ್ನ ಅಲ್ಲಿ ಆ ಸಾಯಿಸುವ ಒಂದು ಪ್ರಯತ್ನದಲ್ಲಿ ಅಲ್ಲಿ ಮುಳು ಅಲ್ಲಿ ತೊಡಗ್ತಾನೆ ಅಂತಾನು ನಾವು ನೋಡ್ತೀವಿ ಹಂಗಿರುವಾಗ ಸಹೋದರ ಸಹೋದರೇ ದಾವಿದನ ಜೀವನದಲ್ಲಿ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ ದಿನದ ಒಂದು ಪಾಠದ ಒಂದು ಕ್ಯಾರೆಕ್ಟರ್ ಅಥವಾ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ದಾವಿದನ ಸೊ ದಾವಿದನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ದಾವಿದನು ಬೀಳೋದಿಕ್ಕೆ ಏನಪ್ಪಾ ಕಾರಣ ಅಂತ ನೋಡ್ಬೇಕಾದ್ರೆ ವಿಶೇಷವಾಗಿ ದಾವಿದನು ಆ ಒಂದು ದೇವರು ಕೊಟ್ಟಿರುವ ಟೆಸ್ಟ್ ಅಲ್ಲಿ ಅಲ್ಲಿ ಬೀಳೋದಕ್ಕೆ ಅದು ಆ ಆತನು ಸಡನ್ ಆಗಿ ಅಥವಾ ತಕ್ಷಣವಾಗಿ ತಟ್ಟನೆ ಯಾವುದೋ ಒಂದು ವಿಷಯದಲ್ಲಿ ಬಿದ್ರ ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಅದನ್ನು ಬಿದ್ರ ಅಂತ ನೋಡ್ಬೇಕಾದ್ರೆ ಕಾಲಕ್ರಮೇಣ ಆ ಪಾಪದ ಒಂದು ವಿಷಯ ಆತನಲ್ಲಿ ಅತಿ ಹೆಚ್ಚಾದ ಒಂದು ಗಮನವನ್ನ ಕೊಡುವಾಗ ಮಾತ್ರ ಅವನು ಬಿದ್ರು ಅಂತ ನೋಡ್ತೀವಿ ಸೊ ಅದರಿಂದ ಈ ಒಂದು ಪಾಪದ ಒಂದು ಹಾದಿಯಲ್ಲಿ ಹೋಗುವ ಒಂದು ವಿಷಯ ಕಾಲಕ್ರಮೇಣ ನಡೆಯುವಂತ ಒಂದು ಕಾರ್ಯಗಳು ಸಹೋದರ ಸಹೋದರ ಇದು ತಟ್ಟನೆ ಯಾರಿಗೂ ಈ ಒಂದು ಆ ತುಂಬಾ ಒಂದು ಏನಂತ ಹೇಳ್ಬೋದ್ರೆ ತುಂಬಾ ಡೇಂಜರ್ ಆಗಿರುವ ಈ ಪಾಪ ಯಾರಿಗೂ ತಟ್ಟನೆ ಬರಲ್ಲ ಆಗ ಕಾಲ ಕ್ರಮೇಣ ಗ್ರಾಜ್ಯುಯಲ್ ಆಗಿ ಇದು ಒಬ್ಬ ವ್ಯಕ್ತಿಯನ್ನ ಆಕ್ರಮಣ ಮಾಡ್ತದೆ ಅಂತಾನೆ ಈ ದಿನದಲ್ಲಿ ನಾವು ನೋಡುವಂತ ತುಂಬಾ ಮುಖ್ಯವಾದ ವಿಷಯ ಸಹೋದರ ಸಹೋದರ ಯಾಕಂದ್ರೆ ಯಾವಾಗ ಹಂತ ಹಂತವಾಗಿ ಕಾಲಕ್ರಮೇಣ ನಮ್ಮ ಮನಸ್ಸು ಈ ಒಂದು ಲೋಕದ ಆತ್ಮವನ್ನ ಧರಿಸ್ಕೊಂಡು ಆ ಲೋಕದ ಆತ್ಮಕ್ಕೆ ಅತಿ ಹೆಚ್ಚಾದ ಗಮನ ಕೊಡ್ತೀವೋ ಆವಾಗ ಹಂತ ಹಂತವಾಗಿ ಒಂದು ತಪ್ಪಿನ ಮೇಲೆ ಇನ್ನೊಂದು ತಪ್ಪು ಮಾಡ್ತಾ ಹೋದಾಗ ಆ ಒಂದು ಪಾಪದಲ್ಲಿ ನಾವು ಸಿಕ್ಕಿ ನಾವು ದೇವರಿಗೆ ವಿರುದ್ಧವಾಗಿ ನಡೆಯುವ ಒಂದು ವ್ಯಕ್ತಿ ಆಗಕ್ಕೆ ಸಾಧ್ಯ ಅಂತಾನೆ ನಾವು ನೋಡ್ತೀವಿ ಸಹೋದರ ಸಹೋದರಡೆ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರಡೆ ದಿದನ ಆ ವಿಷಯದಲ್ಲೂ ನಾವು ನೋಡ್ತೀವಿ ಯಾವ ರೀತಿ ಆತನು ಒಂದು ಪಾಪವನ್ನ ಮಾಡಿ ಆ ಪಾಪದಿಂದ ಬಿಡುಗಡೆ ಆಗದೆ ಆ ಪಾಪದಲ್ಲಿ ಇನ್ನೂ ಜಾರಿ ಹಂತ ಹಂತವಾಗಿ ಅವನು ಪಾಪಕ್ಕೆ ಒಳಗಾಗಿ ದೇವರ ವಿರುದ್ಧ ಆತನು ತಪ್ಪುಗಳನ್ನ ಮಾಡಿಕೊಂಡೇ ಹೋದ ಅಂತ ನಾವು ನೋಡ್ತೀವಿ ಸೊ ಆಗ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಎಂತ ಒಂದು ಶ್ರೇಷ್ಠ ವ್ಯಕ್ತಿ ಎಂತ ಒಂದು ಬಲವಾದ ನಿರ್ಧಾರಗಳನ್ನ ಅಥವಾ ಗುಣಮಟ್ಟವನ್ನ ಹೊಂದಿರುವ ವ್ಯಕ್ತಿ ಯಾವ ರೀತಿ ಒಂದು ಚಿಕ್ಕ ಒಂದು ವಿಷಯದಲ್ಲಿ ಆತನು ಬಿದ್ದು ಅದು ಹಂತ ಹಂತವಾಗಿ ಆತನನ್ನ ದೇವರ ವಿರುದ್ಧವಾಗಿ ನಡೆಯುವಂತ ವ್ಯಕ್ತಿಯಾಗಿ ಮಾಡಿತ್ತು ಅಂತ ನಾವು ನೋಡ್ಬೇಕು ಸಹೋದರ ಸಹ ಸೊ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಈ ಒಂದು ಆ ಪಾಪದ ವಿಷಯದಲ್ಲಿ ದಾವಿದನ ಒಂದು ಜೀವನವನ್ನ ನೋಡಿದಾಗ ಅವನು ಮಾಡು ಮಾಡ್ತಾ ಇರುವಂತ ವಿಷಯಗಳು ಅಷ್ಟು ಘೋರವಾಗಿದ್ರು ಅಷ್ಟು ತೀವ್ರವಾಗಿ ಆ ಪಾಪದೊಳಗೆ ಆತನು ಮುಳುಗ್ತಾ ಇದ್ರು ಆತನಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಆತನಿಗೆ ಗೊತ್ತಿರುವ ಒಂದು ಗೊತ್ತ ಗೊತ್ತಿಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು ಅಂತ ನಾವು ನೋಡ್ತೀವಿ ಸೌದರ ಇದು ಯಾವ ರೀತಿ ಅಂದ್ರೆ ಆತನು ಕೀರ್ತನೆಯಲ್ಲಿ ನಾವು ಹೇಳಿರುವ ಕೀರ್ತನೆಯಲ್ಲಿ ಈ ವಿಷಯವನ್ನ ಬರೀತಾರೆ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಮೂರು ಮತ್ತು ನಾಲ್ಕು ವಚನಗಳು ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಮೂರು ಮತ್ತು ನಾಲ್ಕು ವಚನಗಳು ನಾನು ನಿನ್ನ ಪಾಪವನ್ನು ಅರಕೆ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಹಗಲಿರಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಒತ್ತಿ ಹೋಯಿತು ಆ ನೋಡ್ರಿ ಈ ಪಾಪವನ್ನ ಮಾಡಿ ಯಾರಿಗೂ ಗೊತ್ತಿಲ್ಲದೆ ರೀತಿಯಲ್ಲಿ ಈ ಒಂದು ಯೋಜನೆಗಳನ್ನ ಮಾಡಿ ಅಲ್ಲಿ ಹಂತ ಹಂತವಾಗಿ ಆತನ ಒಂದು ಒಳ್ಳೆಯ ಒಂದು ಸೈನ್ಯಕ್ಕೆ ಸೈನಿಕನ್ನ ಸಾಯಿಸೋದಕ್ಕೂ ತಯಾರಾಗಿರುವ ದಾವಿದನು ಇಲ್ಲಿ ಕೀರ್ತನೆಯಲ್ಲಿ ಬರೀತಾರೆ ನಾನು ಈ ಪಾಪವನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಾಗ ನನ್ನಲ್ಲಿ ಸಮಾಧಾನವಿಲ್ಲ ನನ್ನಲ್ಲಿ ನನ್ನ ಎಲುಬುಗಳೆಲ್ಲ ಏನಾಗ್ತೈತಂತೆ ಅಲ್ಲಿ ಎಳುಬುಗಳು ನನ್ನ ಎಳುಬುಗಳು ಅಲ್ಲಿ ಅಲ್ಲಿ ಕಷ್ಟ ಪಡ್ತಾ ಇತ್ತು ಅಂತ ಹೇಳ್ತಾರೆ ನಿನ್ನ ಒಂದು ನಿನ್ನ ಒಂದು ಕೈ ನನಗೆ ತುಂಬಾ ಭಾರವಾಗಿತ್ತು ಅಂತ ಹೇಳುವಾಗ ಸಹೋದರ ಸಹೋದರ ದೇವರ ಆ ಒಂದು ಜಡ್ಜ್ಮೆಂಟು ಯಾವ ರೀತಿ ದಾವಿದನಲ್ಲಿ ಇತ್ತು ಅಂದ್ರೆ ಆತನಲ್ಲಿ ಸಮಾಧಾನ ಸಂತೋಷ ದೇವರ ಒಂದು ಐಕ್ಯತೆಯನ್ನ ಅಲ್ಲಿ ಬಿಟ್ಟಿರುವ ಒಂದು ಪರಿಸ್ಥಿತಿಯನ್ನೇ ಅಲ್ಲಿ ಕೀರ್ತನೆಯಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಈಗ ದೇವರು ದಾವಿದನಿಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ ಅಥವಾ ದೇವರಿಗೆ ದೇವರನ್ನ ಗೌರವಿಸುವ ವಿಷಯದಲ್ಲಿ ದೇವರಿಗೆ ಭಯಪಟ್ಟು ನಡೆಯುವ ವಿಷಯದಲ್ಲಿ ದೇವರ ಒಂದು ಪ್ರತಿನಿಧಿಯಾಗಿ ಅವರು ಅರಸನಾಗಿರುವ ವಿಷಯದಲ್ಲಿ ಆತನು ನಿಷ್ಠಾವಂತನಾಗಿರೋದ್ರಿಂದ ಒಂದು ತಪ್ಪನ್ನ ಮಾಡಿದಾಗ ದೇವರು ಆತನನ್ನ ಎಚ್ಚರಿಸೋದಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ನಾತಾನು ಪ್ರವಾದಿ ಮೂಲಕ ಈ ಎಚ್ಚರಿಕೆ ದೇವರು ಆ ವಾರ್ನಿಂಗ್ ನ ಕೊಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಈ ವಾರ್ನಿಂಗ್ ನ ನೀವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ನಾಥನ್ ಬಂದು ಒಂದು ಕಥೆಯನ್ನ ಹೇಳಿ ಆ ಕಥೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದೌರ್ಜನ್ಯ ನಡೀತಾ ಇರುವಾಗ ಆ ವಿಷಯವನ್ನ ಹೇಳಿದಾಗ ದಾವಿದ ಹೇಳ್ತಾನೆ ಆ ಮನುಷ್ಯನನ್ನ ನಾವು ಕೊಳ್ಳಬೇಕು ನಾವು ಕೊಂದಾಗ್ಬೇಕು ಅಂತ ಹೇಳುವಾಗ ನಾಥನ್ ಹೇಳ್ತಾನೆ ನೀನು ಆ ಮನುಷ್ಯ ಅಂತ ವಚನ ನಮ್ಗೆ ಹೇಳ್ತದೆ ಆವಾಗ ದಾವಿದನ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ದಾವಿದನ ಒಂದು ಆಕ್ಷನ್ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಮನಸ್ಸಾಂತ್ರವನ್ನ ಆ ಒಂದು ರಿಪೆಂಟೆನ್ಸ್ ನ ಸಹೋದರ ಸಹೋದರರೆ ಆ ಒಂದು ಮನಸ್ಸಾಂತ್ರವನ್ನ ಹೊಂದುವ ಒಂದು ವಿಷಯವಾಗಿತ್ತು ಅಲ್ವಾ ಸೊ ಅಲ್ಲಿ ಪಶ್ಚಾತ್ತಾಪವನ್ನ ಪಡುವ ಒಂದು ವಿಷಯವಾಗಿತ್ತು ಅದು ಮಾತ್ರವಲ್ಲ ಆತನು ಮಾಡಿರುವ ತಪ್ಪನ್ನ ಆತನು ಹೇಳಿ ದೇವರಲ್ಲಿ ಮುಚ್ಚಿಡಕ್ಕಾಗಲ್ಲ ಅಂತ ಹೇಳಿ ಅದನ್ನ ದೇವರಲ್ಲಿ ಅದನ್ನ ಆ ಅರಿಕೆ ಇಟ್ಟು ಆತನ ಜೊತೆಯಲ್ಲಿರುವ ಜನರ ಆ ಒಂದು ವಿಷಯವನ್ನ ಹೇಳಿ ಆತನ ತಪ್ಪನ್ನ ಆ ಕೀರ್ತನೆಯಲ್ಲಿ ಬರೆದು ಸಹೋದರ ಸಹೋದರರೇ ನಾವಿದ ಮುಖ್ಯವಾದ ಒಂದು ವಿಷಯ ಏನಂದ್ರೆ ನಾವು ಯಾವಾಗ್ಲೂ ತಪ್ಪನ್ನ ಮಾಡುವಾಗ ಅದನ್ನ ಮುಚ್ಚಿಡಕ್ ನೋಡ್ತೀವಿ ಅದು ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋದರಲ್ಲಿ ಇರ್ತೀವಿ ಆದರೆ ಆ ಒಂದು ವಿಷಯದಲ್ಲಿ ಎಷ್ಟೋ ಕಾರ್ಯಗಳಲ್ಲಿ ನಾವು ಮಾಡ್ತಾ ಇರೋ ತಪ್ಪು ಸಹೋದರ ಸಹೋದರರೇ ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇರ್ತೀವಿ ಆದರೆ ಆ ವಿಷಯದಲ್ಲಿ ದೇವರನ್ನು ನಾವು ಏಮಾರ್ಸ್ತಾ ಇದ್ದೀವಿ ಅಂತ ನಮಗೆ ಇಲ್ದಿರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ ಸಹೋದರ ಸಹೋದರೇ ಸೊ ಆ ಹೆಂಗ್ ಯಾವ ರೀತಿ ಆ ವಿಷಯಗಳನ್ನ ನಾವು ನೋಡ್ತೀವಿ ಅಂತ ಈ ಈ ಕಾರ್ಯದಲ್ಲಿ ನೋಡ್ಬೇಕಾದ್ರೆ ದಾವಿದನು ನಾವು ಹೇಳ್ದಂಗೆ ಯಾವ ರೀತಿ ಒಂದು ಭ್ರಮೆ ಅಥವಾ ಒಂದು ಮದ್ದಿನ ಇಂಟಾಕ್ಸಿಕೇಟೆಡ್ ಅಂತಾರೆ ಅಲ್ವಾ ಯಾವ ರೀತಿ ಒಬ್ಬ ಕು ಕುಡಿದಿರುವ ವ್ಯಕ್ತಿ ಆತನ ಪ್ರಜ್ಞೆಯನ್ನ ಕಳ್ಕೊತಾನೋ ಆ ರೀತಿ ಈ ಲೋಕದ ಆತ್ಮದಲ್ಲಿ ನಾವು ಫುಲ್ಲು ಒಂದು ಏನಂತೆ ಒಂದು ಬೋ ಬೋ ಎಲ್ರಿ ಒಂದು ಕುಡುಕ ಹೆಂಗೆ ಕುಡಿಯುವ ವ್ಯಕ್ತಿ ಯಾವ ರೀತಿ ಆತನ ಒಂದು ಆ ಮನಸ್ಥಿತಿಯನ್ನ ಕಳ್ಕೋತಾನೋ ಆ ರೀತಿ ಸಹೋದರ ಸಹೋದರೇ ದಾವಿದನ ಜೀವನವನ್ನ ನಾವು ನೋಡಿದಾಗ ಆತನು ಮಾಡಿದ ತಪ್ಪಲ್ಲಿ ಆತನು ಮಾಡ್ತಾ ಇರುವ ಒಂದೊಂದು ವಿಷಯವು ತುಂಬಾ ಘೋರವಾದ ಪಾಪವಾಗಿತ್ತು ನಾತಾನ್ ಮೂಲಕ ಆ ಪಾಪವು ತಿಳಿಯಲ್ಪಟ್ಟಾಗ ದಾವಿದನ ಒಂದು ಪಕ್ಷಾತ್ತಾಪ ಅಥವಾ ಆತನು ಮಾಡಿರುವ ತಪ್ಪನ್ನ ಒಪ್ಪಿಕೊಂಡು ದೇವರತ್ರ ಬಂದು ಕ್ಷಮಾಪಣೆ ಕೇಳಿರುವ ಒಂದು ವಿಷಯ ಕೂಡ ತುಂಬಾ ಮುಖ್ಯವಾಗಿ ಹೈಲೈಟ್ ಆಗತ್ತೆ ಸಹೋದರ ಸಹ ಹಂಗಿರುವಾಗ ಇಲ್ಲಿ ತುಂಬಾ ಮುಖ್ಯವಾದದ್ದು ಏನಂದ್ರೆ ಒಂದು ವ್ಯಕ್ತಿ ಯಾವಾಗ ಆತನ ಜೀವನದಲ್ಲಿ ತಂದೆಯ ದೇವರು ನಡೆಸುವ ಆತ್ಮೀಕ ಜೀವನದಲ್ಲಿ ಆತನು ಯಾವಾಗ ದೇವರು ಅವರನ್ನ ಆರಿಸಿಕೊಂಡು ಅವನಿಂದ ಈ ಸುವಾರ್ತೆಯ ವಿಷಯಗಳಲ್ಲಿ ಯಾವುದೇ ಒಂದು ಕೆಲಸಕ್ಕೋಸ್ಕರ ದೇವರು ಆತನನ್ನ ಬಳಸ್ಕೊಂಡ್ರು ಅಲ್ಲಿ ಬರುವಂತ ಒಂದು ಹೆಮ್ಮೆ ಅಲ್ಲಿ ಬರುವಂತ ಒಂದು ಎಚ್ಚಲ ಪಡುವ ವಿಷಯ ದೇವರು ಆತನ ಏನೋ ಒಂದು ವಿಶೇಷವಾದ ಗುಣ ಇದೆ ಅಂತ ಹೇಳಿ ಆತನನ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳುವ ಒಂದು ತಪ್ಪಾದ ನಿರ್ಧಾರಗಳು ಇದೆಲ್ಲಾನು ಯಾವಾಗ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಗಮನ ಕೊಡಲ್ವೋ ದಾವಿದನು ಮಾಡಿರುವ ತಪ್ಪನ್ನೇ ನಾವು ಮಾಡಕ್ಕೆ ಸಾಧ್ಯ ಅಂತ ಇಲ್ಲಿ ನಮಗೆ ವಚನಗಳು ಅಥವಾ ಒಂದು ಉದಾಹರಣೆಯಾಗಿ ಒಂದು ಎಕ್ಸಾಂಪಲ್ ಆಗಿ ನಮಗೆ ದಾವಿದನ ಜೀವನದಲ್ಲಿ ನೋಡ್ತೀವಿ ಸಹೋದ್ರ ಸಹೋದ್ರೆ ಯಾಕಂದ್ರೆ ಆತನಿಗೆ ಆತನಿಗಿದ್ದ ಒಂದು ಪ್ರಬಲತೆ ಆತನಿಗಿಂತ ಪವರು ಅವರಿಗಿಂತ ಅವರಿಗಿದ್ದಂಥ ಪಾಪ್ಯುಲಾರಿಟಿ ಅಲ್ವಾ ಜನರ ಮಧ್ಯೆ ಒಬ್ಬ ಅರಸನಿಗೆ ಆ ಸಮಯದಲ್ಲಿ ಜನರು ಯಾವ ರೀತಿ ಒಂದು ಅಹ್ ಗೌರವವನ್ನ ಕೊಡ್ತಾ ಇದ್ರು ಯಾವ ರೀತಿ ಅವರಿಗೆ ವಿಧೇಯರಾಗಿ ನಡೀತಾ ಇದ್ರು ಅಂದ್ರೆ ಈ ಪಾಪ್ಯುಲಾರಿಟಿ ಈ ಒಂದು ಏನ್ರಿ ಹೊಗಳಿಕೆನೆ ದಾವಿದನ ಮನಸ್ಸನ್ನ ಸ್ವಲ್ಪ ಮಟ್ಟಕ್ಕೆ ಲೋಕ್ ಲೋಕದ ಒಂದು ಅಭಿಲಾಷೆ ಅಥವಾ ಲೋಕದ ಒಂದು ಆತ್ಮಕ್ಕೆ ಆತನನ್ನ ಕರೆದೊಯ್ತು ಅಂತ ನೋಡ್ತೀವಿ ಸಹೋದರ ಸಹೋದರ ಅದರಿಂದ ತುಂಬಾ ಡೇಂಜರ್ ಏನು ಅಂತ ತುಂಬಾ ಒಂದು ಏನ್ರಿ ಭಯ ಭಯಂಕರವಾದ ಒಂದು ವಿಷಯ ನಮ್ಮ ಜೀವನದಲ್ಲಿ ಏನು ಅಂದ್ರೆ ದೇವರು ನಮ್ಮನ್ನ ಹಾರಿಸ್ಕೊಂಡು ಕ್ರಿಸ್ತನಲ್ಲಿ ನಾವು ಇದ್ದು ದೇವರ ರಾಜ್ಯಕ್ಕೆ ಸೇರುವರಾಗಿರುವಾಗ ಈ ಒಂದು ಸುವಾರ್ತೆಯ ಯುಗದಲ್ಲಿ ನಮಗೆ ಕೊಟ್ಟಿರುವ ಅವಕಾಶಗಳೆಲ್ಲಾನು ನಾವು ದೇವರಲ್ಲಿ ವಿಧೇಯರಾಗಿದ್ದು ನಾವು ದೇವರಿಗೆ ದೀನತೆಯನ್ನ ತೋರಿಸಿ ಆತನು ಆತನ ಕೆಲಸಕ್ಕೋಸ್ಕರನೇ ನನ್ನನ್ನ ಕರೆದಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಬಲ ಶಕ್ತಿ ಜ್ಞಾನವನ್ನು ಆತನೇ ಕೊಡ್ತಾನೆ ಅನ್ನುವ ಒಂದು ದೀನ ಮನಸ್ಸಿನಿಂದ ದೇವರ ಕೆಲಸಗಳನ್ನ ಮಾಡೋದನ್ನ ಮಾಡೋದಕ್ಕೆ ನಾವು ಯಾವಾಗ್ಲೂ ಮುಂದಿರಬೇಕು ಅದನ್ನ ಬಿಟ್ಟು ಯಾವಾಗ ದೇವರು ನನ್ನಲ್ಲಿ ಯಾವುದೋ ಒಂದು ವಿಶೇಷವಾದ ಗುಣ ಇದೆ ಅಂತೇಳಿ ನನ್ನನ್ನ ಒಂದು ಒಳ್ಳೆಯ ಪ್ರೀಚರಾಗಿ ಒಳ್ಳೆಯ ಹಾಡುಗಾರರಾಗಿ ಅಥವಾ ಸಭೆಯಲ್ಲಿ ಒಳ್ಳೆಯ ಲೀಡ್ ಮಾಡೋರಾಗಿ ನಾನು ನಡೆಸ್ತಾ ಇದ್ದಾರೆ ಅದು ದೇವರಿಗೆ ತುಂಬಾ ಏನ್ರಿ ಮೆಚ್ಚುಗೆ ಆಗದೆ ಇರುವಂತ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಸಹೋದರ ಸಹೋದರರೇ ದಾವಿದನು ಯಾವ ಒಂದು ಮಟ್ಟದಲ್ಲಿ ಆತನು ಬಿದ್ರೋ ಅದೇ ಒಂದು ಒಂದು ವಿಷಯದಲ್ಲಿ ನಾವು ಬಿಳೋದಕ್ಕೆ ಅವಕಾಶಗಳಿದು ಅಂತ ನೋಡ್ತೀವಿ ಅದರಿಂದ ನಮ್ಮನ್ನ ದೇವರು ಹಂತ ಹಂತವಾಗಿ ದೇವರ ರಾಜ್ಯದ ಕೆಲ್ಸಕ್ಕೆ ನಮ್ಮನ್ನ ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ಅದ್ರಲ್ಲಿ ಬರುವಂತ ಸಕ್ಸಸ್ ಎಲ್ಲಾನು ನಮಗೆ ಈ ರೀತಿಯ ಲೋಕದ ಆತ್ಮವನ್ನ ಉಂಟು ಮಾಡೋದಕ್ಕೆ ನಮ್ಮ ಶಾರೀರಿಕ ಒಂದು ಬಿದ್ದಿರುವ ಸ್ವಭಾವವನ್ನ ಮತ್ತೆ ಎಚ್ಚಳಿಸಕ್ಕೆ ನಮ್ಗೆ ಅನೇಕ ಶೋಧನೆಗಳು ಬರಕ್ಕೆ ಸಾಧ್ಯ ಅಂತಾನೆ ನಾವು ನೋಡ್ಬೇಕು ಸಹೋದರ ಸಹೋದರರೇ ಇದನ್ನೇ ದಾವಿದನ ಪಾಠದಲ್ಲಿ ನಾವು ನೋಡುವಂತ ಒಂದು ವಿಷಯ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ದಾವಿದನು ಅರಸನಾಗಿದ್ರು ಆತನು ಮಾಡಿದ ತಪ್ಪನ್ನ ಹೇಳುವಂತ ಒಂದು ಧೈರ್ಯ ಇರುವಂತ ವ್ಯಕ್ತಿಗಳಿದಾರಲ್ಲ ಅದು ತುಂಬಾ ಮುಖ್ಯವಾದದ್ದು ಸಹೋದರ ಸಹೋದರ ಈ ಪಾಠದಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನು ಅಂದ್ರೆ ಅರಸನಾಗಿರುವ ದಾವಿದನನ್ನ ಖಂಡಿಸೋದಕ್ಕೆ ಆತನ ತಪ್ಪನ್ನ ತಿಳಿಸೋದಿಕ್ಕೆ ನಾಥಾನ್ ಪ್ರವಾದಿ ಬಂದು ಅದನ್ನ ತಿಳಿಸ್ತಾರೆ ಅಂತ ಹೇಳುವಾಗ ನಾಥಾನ್ ಪ್ರವಾದಿಗೆ ದೇವರ ಮೇಲೆ ಇರುವಂತ ಒಂದು ನಿಷ್ಠತೆ ದೇವರ ಒಂದು ಯೋಜನೆ ದೇವರ ಒಂದು ಗುಣಗಳು ಯಾವ ರೀತಿ ಇರಬೇಕು ಅಂತ ದೇವರಿಗೆ ಮುಖ್ಯತ್ವ ಕೊಟ್ಟು ಆತನು ಮೆಚ್ಚುಗೆ ಆಗಿರುವಂಥ ಅರಸನನ್ನ ಖಂಡಿಸ್ತಾರಲ್ಲ ಇದು ಒಂದು ಒಳ್ಳೆಯ ಗುಣಮಟ್ಟದ ಒಬ್ಬ ಕ್ರೈಸ್ತನಿಗೆ ಇರುವಂತ ಒಂದು ಗುಣ ಸಹೋದರ ಸಹೋದರ ಇದು ಅದಕ್ಕೆ ಸಹೋದರ ಹೇಳ್ತಾರೆ ಎಷ್ಟು ಒಂದು ಬೋಲ್ಡ್ ಆಗಿ ಧೈರ್ಯವಾಗಿ ಅಲ್ಲಿ ದಾವಿದನಿಗೆ ಇದ್ದಂತ ಬಲಶಕ್ತಿ ದಾವಿದನಿಗೆ ಇದ್ದಂತ ಜನರ ಬೆಂಬಲ ಇದೆಲ್ಲ ಇದ್ರು ಒಂದು ದೇವರ ಮನುಷ್ಯ ದಾವಿದನ ತಪ್ಪನ್ನ ಅಲ್ಲಿ ಬಂದು ಅಲ್ಲಿ ಹೇಳುವಾಗ ಯೋಚನೆ ಮಾಡಿ ಆತನಲ್ಲಿ ಎಷ್ಟು ಧೈರ್ಯ ಇರಬೇಕು ದೇವರಿಗೋಸ್ಕರ ಜೀವಿಸುವ ಒಂದು ವ್ಯಕ್ತಿಯಾಗಿರ್ಬೇಕು ಪ್ರಾಣವನ್ನು ಅಲ್ಲಿ ದೊಡ್ಡದಾಗಿ ಎನ್ನಿಸದೆ ರಾಜ್ಯನಿಗೆ ಆ ಅರಸನಿಗೆ ಆತನು ಕೊಟ್ಟಿದ್ದ ಒಂದು ಮಾಹಿತಿಯನ್ನ ನೋಡ್ಬೇಕಾದ್ರೆ ಅದು ತುಂಬಾ ಮುಖ್ಯವಾಗಿದೆ ಆದ್ರೆ ಇಲ್ಲಿ ಒಂದು ವಿಷಯವನ್ನ ಏನು ನೋಡ್ತೀವಿ ಅಂದ್ರೆ ನಾತಾನು ಬಂದು ಅರಸನಿಗೆ ಯಾವ ರೀತಿ ತಿಳಿಸಬೇಕು ಯಾವ ರೀತಿಯ ಒಂದು ಪ್ರೆಸೆಂಟೇಶನ್ ಇರಬೇಕು ಯಾವ ರೀತಿಯಲ್ಲಿ ಆತನ ಹೃದಯವನ್ನ ಮುಟ್ಟುವ ಒಂದು ಸಂಗತಿಯಾಗಿ ಇರಬೇಕು ಅಂತ ಅಲ್ಲಿ ನಡ್ಕೊಂಡಿರೋ ಒಂದು ವಿಷಯವನ್ನ ನೋಡಿದಾಗ ಅದರಲ್ಲೂ ನಮಗೆ ಪಾಠಗಳು ಅನೇಕ ಇದೆ ಅಲ್ವಾ ಸೊ ದಾವಿದನು ನಾತನಿಗೆ ಅರಸನಾಗಿದ್ರು ತುಂಬ ಕ್ಲೋಸ್ ಆಗಿರುವ ಒಂದು ರಿಲೇಶನ್ಶಿಪ್ ಅವರಲ್ಲಿದ್ರೂನು ಅವನ ತಪ್ಪನ್ನ ಮುಚ್ಚಿ ಮುಚ್ಚಿ ಅವನನ್ನ ಹಂಗೆ ಬಿಟ್ಬಿಡ್ಬೋದಾಗಿತ್ತು ದಾವಿದನ ಆದ್ರೆ ನಾಥಾನ್ ಆ ಕೆಲಸವನ್ನ ಮಾಡಿಲ್ಲ ದೇವರ ಮುಂದೆ ದಾವಿದನು ಅವನು ದಾವಿದನು ನಾಶ ಅಂತ ಹೇಳಿ ಅಲ್ಲಿ ದಾವಿದನನ್ನ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿ ಆತನನ್ನ ತಪ್ಪನ್ನ ಅಲ್ಲಿ ತಿಳಿಸುವ ಒಂದು ಜ್ಞಾನವನ್ನ ಅಲ್ಲಿ ನಾತಾನ್ ಪಡ್ಕೊಂಡಿದ್ದ ಅಂತ ನೋಡ್ತೀವಿ ಸೌಂದರ ಸೌರ ಸ ನಮ್ಮ ಜೀವನದಲ್ಲೂ ನಾನಾ ಸಮಯಗಳಲ್ಲಿ ನಾವು ಯಾವ ರೀತಿ ಆ ತಪ್ಪುಗಳನ್ನ ಸರಿಯಾದ ಒಂದು ಮನಸ್ಥಿತಿಯಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರು ಯಾವ ರೀತಿಯ ಒಂದು ವಿಚಾರಗಳನ್ನ ದೇವರಿಗೆ ಭಯ ಪಡುವ ರೀತಿಯಲ್ಲಿ ಅವರನ್ನ ನಾವು ಖಂಡಿಸುವ ಒಂದು ವಿಷಯನೂ ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರಿ ಯಾಕೆ ಅಂತ ನೋಡ್ಬೇಕಾದ್ರೆ ದಾವಿದನು ಏನಕ್ಕೆ ಈ ಒಂದು ಘೋರವಾದ ಒಂದು ನಿರ್ಧಾರ ಅಥವಾ ಆ ಒಂದು ಬೆಚ್ಚಬ ಆ ಜೀವನದಲ್ಲಿ ಯಾಕೆ ಈ ನಿರ್ಧಾರಗಳನ್ನ ತಗೊಂಡ ಅಂತ ನೀವು ನೋಡಿದಾಗ ದಾವಿದನು ಆತನ ಸುತ್ತಲೂ ಇದ್ದ ರಾಜರನ್ನ ನೋಡಿ ಅನೇಕ ಒಂದು ಪ್ರೋತ್ಸಾಹದ ವಿಷಯಗಳನ್ನ ಆತನು ಮಾಡ್ದ ಅಂತ ಹೇಳ್ತಾರೆ ಸೊ ಆತನು ಸುತ್ತ ಇದ್ದು ಇರುವಂತ ರಾಜರೆಲ್ಲಾನು ಅನ್ಯ ಅನ್ಯ ದೇವರುಗಳನ್ನ ಅಲ್ಲಿ ಪೂಜಿಸುವವರಾಗಿತ್ತು ಸೊ ಅವರ ಒಂದು ನಿಯಮಗಳು ಅವರ ಒಂದು ಜೀವಿತ ಅದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗೇ ಇತ್ತು ಸೊ ಅನೇಕ ಒಂದು ಅನೇಕ ಏನಂತ ಅನೇಕಂದ್ರೆ ಅಲ್ಲಿ ಹೆಂಡತಿಯರನ್ನ ಇಟ್ಕೊಂಡಿದ್ರು ಅವರು ಅನೇಕ ರೀತಿಯ ತಪ್ಪುಗಳನ್ನ ಮಾಡ್ತಾ ಇದ್ರು ಇದನ್ನೆಲ್ಲ ದಾವಿದನು ನೋಡಿದಾಗ ಈ ಒಂದು ವಿಷಯಗಳು ಅಲ್ಲಿ ನಡೀತಾ ಇರೋದು ನಾನು ಮಾಡಿದ್ರು ಅದು ಓಕೆ ಅಂತ ಹೇಳಿ ಆತನು ಈ ರೀತಿಯ ಒಂದು ವಿಚಾರಗಳಲ್ಲಿ ಆತನು ಸ್ವಲ್ಪ ಲೇಸಾದ ಗಮನವನ್ನ ಕೊಟ್ಟರು ಅಂತನೂ ನಾವು ನೋಡ್ಬೋದು ಸಹೋದರ ಸಹೋದರೇ ಆದರೆ ದೇವರು ಮುಂಚಿತವಾಗಿನೇ ಇಸ್ರೇಲ್ ಜನಕ್ಕೆ ಮಾತ್ರ ಅನೇಕ ವಿಷಯಗಳನ್ನ ಎಚ್ಚರಿಕೆಯ ಮಾತುಗಳನ್ನ ಕೊಟ್ಟಿಲ್ಲ ಅರಸರಿಗೂ ಇಸ್ರೇಲ್ ಜನಾಂಗವನ್ನ ಆಳುವ ಅರಸರಿಗೂ ಅನೇಕ ಎಚ್ಚರಿಕೆಯ ಮಾತುಗಳನ್ನ ಕೊಟ್ಟರು ಇದನ್ನ ದಾವಿದನು ಗಮನ ಕೊಡದೇ ಇರೋದ್ರಿಂದಾನೆ ಇಷ್ಟು ಕಾರ್ಯಗಳು ನಡೀತು ಅಂತ ನೋಡ್ತೀವಿ ಸೊ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಅಹ್ ಒಂದೆರಡು ವಚನಗಳನ್ನ ಓದೋಣ ಆ ಯಾಚಕ ಕಾಂಡನ ಲಿ ಲಿಬಿಟಿಕಸ್ ಯಾಜಕ ಕಾಂಡ ಹದಿನೆಂಟನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಯಾಜಕ ಕಾಂಡ ಹದಿನೆಂಟನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಓದನ ಮೋಸೆಗೆ ಹೇಳಿದ್ದೇನೆಂದರೆ ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು ನಾನು ನಿಮ್ಮ ದೇವರಾಗಿರುವ ಹೋವನು ನೀವು ವಾಸವಾಗಿದ್ದ ಐಗು ನಿವಾಸವಾಗಿದ್ದ ಐಗುಪ್ತ ದೇಶದಿಂದ ಆಚಾರಗಳನ್ನು ಅನುಸರಿಸಬಾರದು ನಾನು ನಿಮ್ಮನ್ನು ಬರಮಾಡುವ ಬರು ಮಾಡುವ ಕಾನನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸ ಅನುಸರಿಸಬಾರದು ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು ಯಹೋನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯ ಕಾರ್ಯಗಳು ಪ್ರಕಟ ಪ್ರಕಾರವೇ ನೀವು ನಡೆಯಬೇಕು ನನ್ನ ವಿಧಿಗಳನ್ನು ಅನುಸರಿಸಬೇಕು ಇನ್ನೊಂದು ಸ್ವಲ್ಪ ಇದೆ ಬ್ರದರ್ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು ನನ್ನ ವಿಧಿಗಳನ್ನು ಅನುಸರಿಸಬೇಕು ಥ್ಯಾಂಕ್ ಯು ಸೊ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ನಿಮ್ಮ ಸುತ್ತಲೂ ಇರುವ ಜನರ ಐಗುಪ್ತ ಜನರ ತರ ನೀವು ಇರಬಾರ್ದು ನೀವು ಅವರ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ಹೇಳುವಾಗ ಅವರ ಜೀವಿತವು ಸಂಪೂರ್ಣವಾಗಿ ವ್ಯತ್ಯಾಸವಾಗಿತ್ತು ಆ ರೀತಿ ನಡಿಬಾರ್ದು ಅಂತ ಹೇಳ್ತಾರೆ ಸೊ ಅದೇ ಹದಿನೆಂಟನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನ ಓದೋಣ ಯಾಜಕ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಜೀವದಿಂದಿರುವಾಗಲೇ ಹೆಂಡತಿ ಒಡ ಹುಟ್ಟಿದವಡನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನುಂಟು ಮಾಡಬಾರದು ಈ ವಿಷಯಗಳೆಲ್ಲ ದೇವರು ಆಗ್ಲೇ ಇಸ್ರೇಲ್ ಜನಕ್ಕೆ ಆಜ್ಞಾಪಿಸಿದ್ದಾರೆ ಇಸ್ರೇಲ್ ಜನಕ್ಕೆ ಮಾತ್ರವಲ್ಲ ಇಸ್ರೇಲ್ ಜನರು ಜನರನ್ನ ನಡೆಸುವ ಆಳುವ ಅರಸರಿಗೂ ರಾಜರಿಗೂ ಅನೇಕ ವಾರ್ನಿಂಗ್ನ ಕೊಟ್ಟಿದ್ದಾರೆ ಅನೇಕ ರೀತಿಯ ಒಂದು ಎಚ್ಚರಿಕೆಯ ಮಾತುಗಳನ್ನ ಆಗ್ಲೇ ದೇವರು ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಇವರು ಇಂಥ ವಿಷಯಗಳಲ್ಲಿ ಇವರು ಏನಾಗ್ಬೋದು ಇವರು ಬೀಳ್ಬೋದು ಅದಕ್ಕೆ ಆ ವಿಷಯಗಳನ್ನ ಎಚ್ಚರಿಕೆಯಾಗಿ ಕೊಟ್ಟಿದ್ದಾರೆ ಆ ಒಂದು ವಿಷಯಗಳನ್ನ ಓದುವಾಗ ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಓದಿ ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲಾ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯಹೋವನ್ನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು ನಿಮ್ಮ ಬಂಧುಗಳ ಹದ್ನಾಲ್ಕು ಮಾತ್ರ ಓದಿ ಓಕೆನಾ ಸೊ ಇಲ್ಲಿ ನೋಡುವಾಗ ನಿಮ್ಮ ಅರಸನ್ನು ಯಾವ ರೀತಿ ನೀವು ನೇಮಕ ಮಾಡ್ಕೋಬೇಕಂದ್ರೆ ನಾನು ಅಲ್ಲಿ ಏನ್ ಮಾಡ ನಾನು ಚೂಸ್ ಮಾಡುವ ಅರಸನನ್ನೇ ನೀವು ನೇಮಿಸ್ಕೋಬೇಕು ಅಂತ ಹೇಳ್ತಾರೆ ಆ ಅರಸನು ಯಾವ ರೀತಿ ಇರ್ಬೇಕು ಅಂತ ಅದೇ ಧರ್ಮೋಪದಯಕ್ಕೆ ಸಕಾಂಡ ಹದಿನೇಳನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತು ವಚನಗಳನ್ನ ಹೋದ್ರಿ ಹದಿನೋಳರಿಂದ ಇಪ್ಪತ್ತು ವಚನಗಳು ಕಾಂಡ ಹದಿನೇಳನೇ ಅಧ್ಯಾಯ ಹದಿನೋಳರಿಂದ ಇಪ್ಪತ್ತು ವಚನಗಳು ಅವರು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು ಮಾಡಿಕೊಂಡರೆ ಅವರ ಮನಸ್ಸು ಯಹೋನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವೇರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು ಅವನು ಅವನು ಮತದಿಂದ ತನ್ನ ಸ್ವದೇಶದವರನ್ನು ಈಳಿಸದೆ ಯಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯಹೋನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನು ವಿಧಿಗಳನ್ನು ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು ಈಗಾದರೆ ಅವನು ಅವನ ಸಂತತಿಯೊಬ್ಬರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸೇಲರ ನಡುವೆ ಬಾಳವರು ಆ ನೋಡ್ರಿ ಇದೆಲ್ಲ ಎಂತ ಒಂದು ಎಚ್ಚರಿಕೆಯ ವಿಷಯಗಳನ್ನ ಕೊಟ್ಬಿಟ್ರು ಅಂದ್ರೆ ಒಬ್ಬ ಅರಸನಾದವನು ದೇವರಿಂದ ನಿಯಮಕವಾಗಿರುವ ಅರಸನಾದವನು ಯಾವ ರೀತಿ ಜೀವವನ ಜೀವನವನ್ನ ಅವನು ನಡೆಸಬೇಕು ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ರು ಅನೇಕ ಹೆಂಡತಿಯರನ್ನ ಕಟ್ಕೋಬಾರ್ದು ಅನೇಕ ಹೆಂಡತಿಯರ್ನ ವಿವಾಹ ಆದ್ರೆ ದೇವರ ಒಂದು ಸಂಗಡದಿಂದ ಅವನು ದೂರ ಆಗಕ್ಕೆ ಸಾಧ್ಯ ಸೊ ಅದೇ ರೀತಿ ಹೆಣ್ಣು ಏನ್ರಿ ಬಂಗಾರಗಳನ್ನ ಸೇರಿಸ್ಬಾರ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರ ಏನ್ರಿ ಆಜ್ಞೆಗಳನ್ನ ಆತನ ಪುಸ್ತಕವನ್ನ ಆ ಒಂದು ಲಾ ಬುಕ್ನ ಅವನ ಜೊತೆಯಲ್ಲೇ ಇಟ್ಕೋಬೇಕು ಅದನ್ನ ಯಾವಾಗ್ಲೂ ಓದ್ತಾ ಇರಬೇಕು ಅದನ್ನ ಓದಿರೋ ರೀತಿಯಲ್ಲಿ ನಡ್ಕೋಬೇಕು ಶಾಶ್ವತವಾಗಿ ಆ ದೇವರ ಆ ಒಂದು ದೇವರ ಆಜ್ಞೆಗಳ ಪುಸ್ತಕ ಅವನಲ್ಲಿ ಯಾವಾಗ್ಲೂ ಇದ್ರೆ ಅವನ ರಾಜ್ಯ ಭಾರವು ಶಾಶ್ವತವಾಗಿರ್ತದೆ ಅಂತ ಆಗ್ಲೇ ಅಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಈ ಒಂದು ವಿಷಯದಲ್ಲಿ ದಾವಿದನು ತಪ್ಪು ಮಾಡಿರುವ ಕಾರ್ಯಗಳನ್ನ ನಾವು ನೋಡ್ತೀವಿ ಯಾವ ರೀತಿ ಹೊರ ಏನ್ರಿ ಅನ್ಯ ಅರಸ ಏನ್ರಿ ಬೇರೆ ಒಂದು ರಾಜ್ಯದ ಅರಸರು ಅವರು ಸುತ್ತಿರುವ ಬೇರೆ ರಾಜ್ಯದ ಅರಸರು ಯಾವ ರೀತಿ ನಡ್ಕೋತಾರೋ ಆ ರೀತಿ ಆತನು ನಡ್ಕೊಳಕ್ಕೆ ಅನೇಕ ಸಂದರ್ಭಗಳು ಅಲ್ಲಿ ನಡ್ಕೊಂಡ ಅಂತ ನೋಡ್ತೀವಿ ಇದರಲ್ಲಿ ವಿಶೇಷವಾಗಿ ಮೊದಲು ಏನ್ ಮಾಡ್ದ ಅಂದ್ರೆ ಅನೇಕ ಸ್ತ್ರೀಯರನ್ನ ಅವನು ಮದುವೆ ಆಗಿದ್ದನ್ನ ನೋಡ್ತೀವಿ ಎರಡನೇದು ಅಮೋ ಅಮೋರಿಯರನ್ನ ಅವನು ಯುದ್ಧದಲ್ಲಿ ಅಲ್ಲಿ ಸಂಘರ್ಷಣೆ ಮಾಡುವಾಗ ಆ ಯುದ್ಧದಲ್ಲಿ ಅವನು ಸೆರೆ ಹಿಡಿದು ಬಂದ ಅಮೋರಿಯರನ್ನ ಅಲ್ಲಿ ತುಂಬ ಕ್ರೂರವಾದ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಸಾಯಿಸುವ ಒಂದು ವಿಷಯವನ್ನು ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಅದು ಮಾತ್ರವಲ್ಲ ಮೂರನೇದಾಗಿ ಏನ್ ನೋಡ್ತೀವಿ ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇಸ್ರೇಲ್ ಜನಾಂಗದಲ್ಲಿ ಎಷ್ಟು ಜನ ಯುದ್ಧಕ್ಕೆ ತಯಾರಾಗಿದ್ದಾರೆ ಅಂತೇಳಿ ಅವ್ರನ್ನ ಎನ್ನಿಸುವ ಒಂದು ಸೆನ್ಸಸ್ನ ಮಾಡ್ದ ಇದನ್ನು ದೇವರಿಗೆ ದೇವರು ಇದನ್ನ ಇಷ್ಟ ಪಡೆದೇ ಇರುವಂತ ವಿಷಯವನ್ನ ಮಾಡ್ದ ಅಂತ ನೋಡ್ತೀವಿ ಅದರ ನಾ ಒಂದ್ಸರಿ ಓದನ ಒಂದು ಪೂರ್ವತಾಂತ್ರ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಒಂದು ಪೂರ್ವ ತಾಂತ್ರ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಮರು ವರ್ಷ ಅರಸ್ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಯುಆಬನು ಬಲವಾದ ಸೈನ್ಯವನ್ನು ಯುದ್ಧಕ್ಕೆ ನಡೆಸಿ ಅಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಹೋಗಿ ಅದಕ್ಕೆ ಮುತ್ತಿಗೆ ಹಾಕಿದನು ದಾವಿದನು ಎರೋಸಲೇಮಿನಲ್ಲಿಯೇ ಇದ್ದನು ಯುವಬನು ರಬ್ಬ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಹಾಳು ಮಾಡಿಬಿಟ್ಟನು ಮಲ್ಕಾ ಮೂರ್ತಿಯ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡನು ಅದು ನಾಲ್ಕು ಸಾವಿರ ತಲೆ ತೂಕದ್ದು ಅದರಲ್ಲಿದ್ದ ಮಣಿಯನ್ನು ದಾವಿದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು ಅವನು ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆಯನ್ನು ಒಯ್ದನು ಆ ಎಷ್ಟು ಓದಿ ಆ ಊರಿನ ನಿವಾಸಿಗಳು ನಿವಾಸಿಗಳನ್ನು ಹಿಡಿದು ಗರಗಸ ಗುತ್ತಲಿ ಕೋ ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೆ ಹಚ್ಚಿದನು ಅಮ್ಮೋನಿಯರ ಎಲ್ಲಾ ಪಟ್ಟಣಗಳ ಪಟ್ಟಣದವರೆಗೂ ಇದೇ ಗತಿಯಾಯಿತು ಅನಂತರ ಓಕೆ ಸೊ ಇಲ್ಲಿ ನಾವು ನೋಡುವಾಗ ತುಂಬಾ ಕ್ರೂರವಾಗಿ ಅಲ್ಲಿ ನಡ್ಕೊಂಡ್ರು ದಾವಿದು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅದರಿಂದ ಈ ಒಂದು ಜನರ ಒಂದು ಬಲವನ್ನ ಅವನು ಯಾವ ರೀತಿ ಅದನ್ನ ಶೇಖರಣೆ ಮಾಡ್ದ ಅಂದ್ರೆ ಅಲ್ಲಿ ಎಷ್ಟು ಜನರು ಅಲ್ಲಿ ಸೈನಿಕರಾಗಿ ನನ್ನ ಯುದ್ಧಕ್ಕೆ ತಯಾರಾಗಿದ್ದಾರೆ ಹೇಳಿ ಅಲ್ಲಿ ಒಂದು ಸೆನ್ಸಸ್ನ ಮಾಡ್ತಾರೆ ಜನ ಎಣ್ಣಿಕೆಯನ್ನ ಮಾಡ್ತಾರೆ ಅದು ದೇವರಿಗೆ ವಿರುದ್ಧವಾದ ಒಂದು ವಿಷಯವಾಗಿತ್ತು ಯಾಕೆ ಅಂದ್ರೆ ಆತನು ದೇವರ ಮೇಲೆ ಭರವಸೆ ಇಡದೆ ಆತನು ಜನರ ಮೇಲೆ ಭರವಸೆ ಮತ್ತೆ ಆತನಿಗಿರುವಂತ ಆ ಒಂದು ಯುದ್ಧದ ಒಂದು ಏನಂತ ಹೇಳಿ ವೆಪನ್ಸ್ ಇದೆಯಲ್ಲ ಅದರ ಮೇಲೆ ದಯ ಅದರ ಮೇಲೆ ನಂಬಿಕೆ ಇಟ್ಟ ದೇವರ ಮೇಲೆ ಆತನು ಡೌಟ್ ಪಡುವ ಒಂದು ವಿಷಯವನ್ನ ಇಲ್ಲಿ ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ದಾವಿದನ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಆಚೆ ತೋರ್ವಿಕೆಗೆ ಆತನ ಒಂದು ಸಮೃದ್ಧಿಯಾಗಿ ಇರುವಂತ ಒಂದು ವಿಷಯವಾಗಿತ್ತು ಆ ಒಂದು ಸಮೃದ್ಧಿಯ ವಿಷಯಗಳು ಆಚೆ ತೋರುವಿಕೆಯಲ್ಲಿ ಇದ್ದಾಗ ಆತನ ಒಳಾಂಗಣದಲ್ಲಿ ದೇವರ ಆತ್ಮದ ಒಂದು ಡಿಕ್ಲೈನ್ ಅಥವಾ ಆತನ ದೇವರ ಆತ್ಮದಲ್ಲಿ ಸ್ವಲ್ಪ ಜಾರುವ ಒಂದು ವಿಷಯಗಳನ್ನ ನಾವು ನೋಡುವರಂತಾಗಿದ್ದೀವಿ ಸೌದರ ಸಹೋದರ ಯಾವಾಗ ಅವರು ತುಂಬಾ ಒಂದು ಪಾಪ್ಯುಲರ್ ಆಗಿ ಜನರ ಮುಂದೆ ಅರಸನಾಗಿ ಆತನ ಒಂದು ಪರಾಕ್ರಮ ಆತನ ಒಂದು ಜ್ಞಾನ ಆತನ ಒಂದು ನಿರ್ಧಾರಗಳು ಆತನು ಕೊಡುವಂತ ಆಜ್ಞೆಗಳು ಇದೆಲ್ಲಾನು ಜನ ಸ್ಪಂದಿಸಿ ಆತನಿಗೆ ವಿಧೇಯನಾಗಿದ್ರು ಆವಾಗ ಸಹೋದರ ಸಹೋದರರೇ ಆತನ ಒಂದು ಹೆಸರು ಅತಿ ಹೆಚ್ಚಾದ ಒಂದು ಪಾಪ್ಯುಲಾರಿಟಿ ಹೋಯಿತು ಇದು ಆದಾಗ ಆತನ ಆತ್ಮೀಕ ಜೀವನವು ಅಥವಾ ದೇವರಲ್ಲಿ ಆತನಿಗಿದ್ದ ಸಂಬಂಧವು ನಿಧಾನಕ್ಕೆ ಅದು ಜಾರಲು ಪ್ರಾರಂಭವಾಯ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿ ಸೊ ಈ ವಿಷಯವಾಗಿ ನೋಡ್ಬೇಕಾದ್ರೆ ದಯವಿಟ್ಟು ಈ ವಚನಗಳನ್ನ ಬರ್ಕೊಳ್ಳಿ ಎರಡು ಸಾಮುವೇಲ ಹನ್ನೊಂದನೇ ಅಧ್ ಹನ್ನೊಂದನೇ ಅಧ್ಯಾಯ ಒಂದರಿಂದ ಇಪ್ಪತ್ತೇಳು ವಚನಗಳನ್ನ ದಯವಿಟ್ಟು ಓದ್ರಿ ಇದು ಕ್ಲಾಸ್ ಆದ್ಮೇಲೆ ಎರಡನೇ ಸಾಮುವೇಲ ಹನ್ನೊಂದನೇ ಅಧ್ಯಾಯ ಒಂದರಿಂದ ಇಪ್ಪತ್ತೇಳು ವಚನಗಳು ಓದ್ಬೇಕಂತ ಕೇಳ್ಕೊತೀನಿ ಸೊ ಈಗ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ಎಂತ ಒಂದು ಬೆಸ್ಟ್ ಬೆಸ್ಟ್ ಆಗಿರುವ ಒಂದು ವ್ಯಕ್ತಿ ದೇವರಿಗೆ ಎಂತ ಒಂದು ನಿಷ್ಠತೆಯಿಂದ ನಡೆದಿರುವ ಬೀಳೋದಿಕ್ಕೆ ಬೀಳೋದಕ್ಕೆ ಸಾಧ್ಯತೆಗಳಿದೆ ಅಂತಾನೆ ಈ ಪಾಠದಲ್ಲಿ ನಾವು ನೋಡುವಂತ ಒಂದು ಸಾರಾಂಶದ ವಿಷಯ ಅದರಿಂದ ನಮ್ಮ ಒಂದು ಬಲ ನಮ್ಮ ಒಂದು ನಮ್ಮ ಒಂದು ನೀತಿ ಇದರ ಮೇಲೆ ಎಲ್ಲ ನಾವು ಭರವಸೆ ಇಡದೆ ದೇವರಲ್ಲಿ ನಮ್ಮ ಭರವಸೆ ಇಟ್ಟು ದೇವರೇ ನಮ್ಮನ್ನ ಕಾಯುವನು ದೇವರೇ ನಮ್ಮನ್ನ ಕಾಪಾಡುವನು ಅಂತ ಹೇಳುವ ಒಂದು ನಿರ್ಧಾರಗಳು ನಮ್ಮ ಜೀವನದಲ್ಲಿ ಸ್ಪಷ್ಟ ಆಗಬೇಕು ಸಹೋದರ ಅದೇ ತುಂಬ ಮುಖ್ಯವಾದ ಒಂದು ವಿಷಯ ಸೊ ಆ ರೀತಿ ಇರುವಾಗ ಯಾವಾಗ ನಾವು ಪಾಪಕ್ಕೆ ಗುರಿ ಆಗದೆ ಇರ್ಬೋದು ಅಂದ್ರೆ ನಾವು ದೇವರಲ್ಲಿ ಎಷ್ಟು ಅನ್ಯೋನ್ಯತೆಯಿಂದ ಆತನ ಜೊತೆ ನಡೀತೀವಿ ಅನ್ನೋದೇ ಈ ಒಂದು ಆ ಪಾಪದಿಂದ ಬಿಡುಗಡೆ ಆಡು ಆಗುವ ಒಂದು ಒಂದು ದೊಡ್ಡ ಒಂದು ಸೀಕ್ರೆಟ್ ಅಂತಾನು ನಾವು ಹೇಳ್ಬೋದು ಸಹೋದರ ಸಹೋದರ ಯಾಕಂತ ನೋಡ್ಬೇಕಾದ್ರೆ ಈ ಒಂದು ಆ ಒಂದು ಪರಿಸ್ಥಿತಿಗಳು ಯಾವಾಗ ನಿರ್ಮಾಣ ಅಂದ್ರೆ ಒಂದು ಶ್ರೇಷ್ಠವಾದ ಒಂದು ಉನ್ನತವಾದ ಒಂದು ಕೆಲಸದಲ್ಲಿ ತಂದೆಯ ದೇವರು ನಮ್ಮನ್ನ ಬಳಸ್ಕೋತಾ ಇದ್ರೆ ನಮ್ಮನ್ನ ಯೂಸ್ ಮಾಡ್ತಾ ಇದ್ರೆ ಈ ಲೋಕದ ಆತ್ಮವು ನಮ್ಮನ್ನ ಅತಿ ಹೆಚ್ಚಾಗಿ ಆಕ್ರಮಣ ಮಾಡೋದಕ್ಕೆ ಸಾಧ್ಯತೆಗಳಿದೆ ಅಂತಾನು ನಾವು ನೋಡಬಹುದು ಸಹೋದರ ಸಹೋದರರೇ ಯಾಕೆ ಆದ್ರೆ ನನ್ನ ನನ್ನಲ್ಲಿ ಇರುವ ಆ ಸ್ವಯಂ ತೃಪ್ತಿ ಅಂತಿದೆಯಲ್ಲ ಆ ಆ ಒಂದು ಸ್ವಯಂ ತೃಪ್ತಿ ನಮ್ಮಲ್ಲಿ ಯಾವಾಗ ಉಂಟಾಗತ್ತೋ ಆವಾಗ ದೇವರಲ್ಲಿ ಇರುವಂತ ಭರವಸೆ ನಮ್ಮಲ್ಲಿ ಕಡಿಮೆ ಆಗೋದಿಕ್ಕೆ ಸಾಧ್ಯತೆಗಳಿದೆ ಅಂತಾನು ನಾವು ನೋಡ್ಬೇಕು ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ವಚನಗಳು ಎಷ್ಟು ಸ್ಪಷ್ಟವಾಗಿ ಇರ್ತದೆ ಅಂದ್ರೆ ಈ ಜನರನ್ನ ಎನ್ನಿಸು ಏನ್ರಿ ಅದನ್ನ ಲೆಕ್ಕ ಮಾಡುವ ಆ ಸೆನ್ಸಸ್ ತಗೊಳ್ಳುವ ವಿಷಯಗಳನ್ನ ನೋಡುವಾಗ ಅಲ್ಲಿ ವಚನ ಹೇಳ್ತದೆ ಸೈತಾನನು ಇಸ್ರೇಲ್ ಜನವನ್ನ ಈ ಒಂದು ಸೆನ್ಸಸ್ ಮಾಡೋದಿಕ್ಕೆ ದಾವಿದನಿಗೆ ಅದು ಅಲ್ಲಿ ಅವ್ರಿಗೆ ಒಂದು ಉಂಟು ಮಾಡತು ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರ ಒಂದು ವಚನ ಈ ಒಂದು ವಚನಗಳು ಅವ್ರು ನಾವು ಓದ್ಬೋದು ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಚನಗಳು ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತು ವಚನಗಳು ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು ಮಾಡಿಕೊಂಡರೆ ಅವನ ಮನಸ್ಸು ಯಹೋನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಕರೆಕ್ಟ್ರಾ ಸರಿ ಬ್ರದರ್ ಓದಿ ಓದಿ ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇಬಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಕೊಳ್ಳಬೇಕು ಅವನು ಇದೆಲ್ಲ ಓದಿದ್ವಿ ನಾವು ನಾವೇ ಅಲ್ವಾಶಾಸ್ತ್ರವನ್ನ ಯಾಜಕರಿಂದ ಒಂದು ಪುಸ್ತಕವಾಗಿ ತಯಾರಿ ಮಾಡಿ ಇಟ್ಕೋಬೇಕಂತೆ ನೋಡ್ರಿ ಎಂತ ಒಂದು ಆ ವಿಷಯವನ್ನ ತಂದೆಯಾದ ದೇವರು ಆಗ್ಲೇ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಯಾರೇ ಎಂತ ಒಂದು ಶ್ರೇಷ್ಠವಾದ ವ್ಯಕ್ತಿ ದೇವರಿಂದ ಆರಿಸ್ಕೊಂಡು ಆರಿಸ್ಕೊಳ್ಪಟ್ಟಿರುವ ವ್ಯಕ್ತಿ ಆಗಿದ್ರು ಆತನು ಶಾರೀರಿಕವಾಗಿ ಈ ಲೋಕದ ಒಂದು ಮನಸ್ಥಿತಿಯಲ್ಲಿ ಆತನು ಜಾರೋದಿಕ್ಕೆ ಸಾಧ್ಯ ಅಂತಾನೆ ಇಷ್ಟು ನ ಕೊಟ್ರು ಎಲ್ಲಾ ವಾರ್ನಿಂಗ್ ಅಲ್ಲೂ ದಾವಿದನು ತಪ್ಪು ಮಾಡ್ದ ಅಂತಾನೆ ನಾವು ಈ ಘಟನೆಯಲ್ಲಿ ನೋಡುವಂತರಾಗಿದ್ದೀವಿ ಸಹೋದರ ಸಹೋದರೇ ಅದರಿಂದ ಈ ಒಂದು ವಿಷಯದಲ್ಲಿ ನಾವು ವಿಶೇಷವಾಗಿ ಕಲಿಯೋದು ಏನಂದ್ರೆ ನಾವು ಎಷ್ಟೇ ಶ್ರೇಷ್ಠವಾದ ಕೆಲಸವನ್ನ ಮಾಡ್ತಾ ಇದ್ರು ದೇವರ ಒಂದು ಕೆಲಸದಲ್ಲಿ ನಾವೊಬ್ಬೊಬ್ಬರು ಎಷ್ಟೇ ಉನ್ನತವಾದ ಒಂದು ಪರಿಸ್ಥಿತಿಯಲ್ಲಿ ಇದ್ರು ಅಲ್ಲಿ ತುಂಬಾ ಒಂದು ಡೇಂಜರ್ ಆದ ಸಿಚುವೇಶನ್ ಏನಂದ್ರೆ ದೇವರ ಒಂದು ಆ ಒಂದು ಧರ್ಮಶಾಸ್ತ್ರದ ಪುಸ್ತಕವನ್ನ ನಾವು ಓದಿ ನಮ್ಮನ್ನ ಸರಿಪಡಿಸ್ಕೊಳ್ದೇ ಇದ್ರೆ ನಾವು ಮಾಡುವಂತ ಎಲ್ಲಾ ಕೆಲಸಗಳು ವ್ಯರ್ಥವಾಗಿರ್ತದೆ ಸಹೋದರ ಸಹೋದರ ತುಂಬಾ ಮುಖ್ಯವಾಗಿದ್ದು ಅಲ್ವಾ ಬೋಧಕರಿಗೆ ಸಭೆಗಳನ್ನ ನಡೆಸುವ ಸಹೋದರ ಸಹೋದರಿಗಳಿಗೆ ಎಲ್ರಿಗೂ ಏನಪ್ಪಾ ಡೇಂಜರ್ ಅಂದ್ರೆ ನಾವು ಅತಿ ಹೆಚ್ಚಾದ ಕಾಲ ಸಮಯ ಬೇರೆಯೊಬ್ಬರನ್ನ ಸತ್ಯಕ್ಕೆ ತರೋದಿಕ್ಕೆ ನಾನಾ ಉಪಾಯಗಳು ನಾನಾ ಎಫರ್ಟ್ಗಳನ್ನ ಹಾಕ್ತೀವಿ ನಾನಾ ರೀತಿಯಲ್ಲಿ ಸತ್ಯವನ್ನ ಪ್ರೆಸೆಂಟ್ ಮಾಡ್ತೀವಿ ಆದರೆ ಕಾಲ ಸಮಯ ಎಷ್ಟು ಕಡಿಮೆ ನಮ್ಮಲ್ಲಿ ಇರ್ತದೆ ಅಂದ್ರೆ ನಮ್ಮನ್ನೇ ನಾವು ದೇವರ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೀತೀನ ಅಂತ ಹೇಳಿ ಯೋಚನೆ ಮಾಡುವ ಒಂದು ಸಮಯನೂ ನಮಗೆ ಇಲ್ಲದೆ ಇರೋದ್ರಿಂದಾನೇ ದಾವಿದರ ತರ ನಾವು ತಪ್ಪುಗಳನ್ನ ಮಾಡೋದಕ್ಕೆ ಅತಿ ಹೆಚ್ಚಾದ ಒಂದು ಅವಕಾಶಗಳಿದೆ ಅಂತಾನು ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ ಸೊ ಅದರಿಂದ ದೇವರ ವಾಕ್ಯವನ್ನ ಯಾವ ಮನಸ್ಥಿತಿಯಲ್ಲಿ ನಾವು ಓದ್ತೀವಿ ಅನ್ನ ಅನ್ನೋದನ್ನ ನಾವು ಅಷ್ಟು ನೋಡ್ಬೇಕು ಯಾವುದೋ ಒಂದು ವಿಷಯನ ನ ಕಲೆಕ್ಟ್ ಮಾಡೋದಕ್ಕೆ ನಾವು ದೇವರ ವಾಕ್ಯಗಳನ್ನ ಓದ್ತೀವ ಅಥವಾ ಬೇರೆಯೊಬ್ಬರ ಜೊತೆ ನಾವು ಜಗಳ ಮಾಡೋದಿಕ್ಕೆ ದೇವರ ವಾಕ್ಯವನ್ನ ಓದ್ತೀವ ಬೇರೆಯವ್ರ ಜೊತೆ ಯಾವುದೋ ಒಂದು ಸಬ್ಜೆಕ್ಟ್ನ ಡಿಬೇಟ್ ಮಾಡೋದಿಕ್ಕೆ ದೇವರ ವಾಕ್ಯಗಳನ್ನ ಓದ್ತೀವ ಅಥವಾ ಆತನ ವಾಕ್ಯಗಳು ನಮ್ಮ ನಮ್ಮ ಹೃದಯ ನಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಬೇಕು ಅಂತ ನಾವು ದೇವರ ವಚನಗಳನ್ನ ಓದ್ತೀವ ಅನ್ನೋದೇ ಇವತ್ತಿಗೆ ನಮಗಿರುವಂತ ಒಂದು ಪ್ರಶ್ನೆ ಸಹೋದರ ಸಹೋದರರೇ ಅದರಿಂದ ಈ ವಿಷಯಗಳನ್ನ ಹೇಳುವಾಗ ಸಹೋದರ ಸಹೋದರರೇ ಅಲ್ಲಿ ಸಾಮಾನ್ಯವಾಗಿ ನೀತಿಯ ಒಂದು ವಿಚಾರವನ್ನ ಈ ಲೋಕದ ಜನರ ಹತ್ರ ಕೇಳಿದಾಗ ಅವರ ಒಂದು ಆ ಉತ್ತರ ಹೆಂಗಿರ್ತದೆ ಅಂತ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೀವನವನ್ನ ಯಾವ ರೀತಿ ನಾವು ಆ ಮಾಡ್ಬೋದು ಅದನ್ನ ಗಮನಿಸ್ಬೋದು ಅಂದ್ರೆ ಆತನು ಮಾಡಿರುವ ಎಲ್ಲ ರೀತಿಯ ತಪ್ಪುಗಳನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು ಆತನು ಮಾಡಿರುವ ಒಳ್ಳೆಯದು ಅದೇ ರೀತಿಯಲ್ಲಿದ್ರೆ ಅದು ನೀತಿ ಅಥವಾ ನೀತಿ ಆದದ್ದೆ ಅಂತ ಈ ಲೋಕದಲ್ಲಿ ಒಂದು ಡೆಫಿನೇಷನ್ ನ ಜನ ಕೊಡ್ತಾರೆ ಎಲ್ಲಾರು ಎಲ್ರಿ ಪರಿಪೂರ್ಣರಾಗಿರಲ್ಲ ಒಬ್ಬ ವ್ಯಕ್ತಿ ಅವನು ಮಾಡಿರುವ ತಪ್ಪುಗಳ ಮೇಲೆ ಆ ವ್ಯಕ್ತಿನ ಒಂದು ನಿರ್ಧಾರ ಮಾಡಬಾರ್ದು ಆತನು ಮಾಡುವ ಒಳ್ಳೇದನ್ನು ಅಲ್ಲಿ ಗಮನಕ್ಕೆ ಕೊಂಡು ಆತನನ್ನ ನೀತಿವಂತನಾಗಿ ನಾವು ಪರಿಗಣಿಸ್ಬೋದು ಅಂತ ಈ ಲೋಕವು ಈ ಒಂದು ವಿಷಯವಾಗಿ ನಮಗೆ ನಮಗೆ ಡೆಫಿನೇಷನ್ ಕೊಡ್ತದೆ ಸಹೋದರ ಸಹೋದರ ಅದರಿಂದ ಈ ಒಂದು ವಿಷಯಗಳು ಸತ್ಯವೇದಕ್ಕೆ ಅನುಗುಣವಾಗಿದೆಯಾ ಅಂತ ನೋಡುವಾಗ ಸಹೋದರ ಸಹೋದರರೇ ನಮಗೆ ಸತ್ಯವೇದವು ಯಾವ ರೀತಿಯ ಉಪದೇಶ ಕೊಡ್ತದೆ ಅಂತ ನೋಡ್ಬೇಕಾದ್ರೆ ನಾವು ನೀತಿವಂತರಾಗಿದ್ದು ದೇವರಿಗೆ ಸಮರ್ಪಣೆ ಮಾಡಿ ಒಳ್ಳೆಯ ಒಂದು ಜೀವನವನ್ನ ನಡೆಸ್ತಾ ಇದ್ರು ಯಾವುದೇ ಒಂದು ಕಾರಣಕ್ಕೆ ನಾವು ತಪ್ಪಾದ ಮಾರ್ಗದಲ್ಲಿ ದೇವರ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ನಾವು ಪಾಪಿಗಳೇ ನಮಗೆ ಮರಣ ನಿಶ್ಚಯ ಇದೇ ಸತ್ಯವೇದವು ಹೇಳುವಂಥದ್ದು ನಾನು ಒಂದು ಸರಿ ಒಳ್ಳೇದನ್ನ ಮಾಡಿಬಿಟ್ಟೆ ಅದಾದ ನಂತರ ಎಷ್ಟೇ ತಪ್ಪು ಮಾಡಿದ್ರು ನನ್ನ ದೇವರಿಂದ ದೇವರ ಪಾಪಕ್ಕೆ ಗುರಿ ಆಗಲ್ಲ ಅಂತ ಹೇಳುವ ಒಂದು ಬೋಧನೆ ಅದು ತಪ್ಪಾದ ಬೋಧನೆಯಾಗಿದೆ ಅದು ನಮ್ಮನ್ನ ಮರಣಕ್ಕೆ ಕರೆದೊಯ್ಯುವ ಬೋಧನೆಯಾಗಿದೆ ಆದರೆ ಸತ್ಯವೇದವು ಏನ್ ತಿಳಿಸ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆದನ್ನ ಮಾಡಿಕೊಂಡು ಯಾವುದೋ ಒಂದು ಕಾಲ ಸಮಯದಲ್ಲಿ ತಪ್ಪಾದ ಮಾರ್ಗದಲ್ಲಿ ಅವನು ನಡೆಯಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಆತನಿಗೆ ದೇವರ ಕೋಪವು ಅಥವಾ ದೇವರು ಆತನನ್ನ ಅವನು ಸಾಯುವ ಒಂದು ನಿರ್ಧಾರಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ನೋಡುವಾಗ ಯಾವ ಒಬ್ಬ ವ್ಯಕ್ತಿ ತುಂಬಾ ಕ್ರೂರವಾಗಿ ಕೆಟ್ಟದಾಗಿರುವ ಒಂದು ಆಗಿರುವ ಒಂದು ವ್ಯಕ್ತಿ ಆತನ ಜೀವನದಲ್ಲಿ ಮನಸ್ಸಾಂತರ ಹೊಂದಿ ಒಳ್ಳೆಯದನ್ನ ಮಾಡಕ್ಕೆ ಪ್ರಯತ್ನ ಮಾಡುವ ಒಂದು ಹಂತವನ್ನ ತಗೊಂಡಾಗ ಆತನು ಬದುಕುವ ಒಂದು ಅವಕಾಶವನ್ನ ದೇವರು ಕೊಡ್ತಾರೆ ಅಂತ ಹೇಳುವಂಥದ್ದೇ ನಮಗೆ ಸತ್ಯ ಭೇದವು ತಿಳಿಸುವಂತ ಕಾರ್ಯ ಇದನ್ನ ನಾವು ಒಂದು ಎಜಿಯ ಒಂದು ಪ್ರವಾದಿಯ ಪುಸ್ತಕದಲ್ಲಿ ಈ ವಿಚಾರವನ್ನ ಓದೋಣ ಇದನ್ನ ಎಜೇಕಿಯ ಪ್ರವಾದಿಯ ಪುಸ್ತಕ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನವನ್ನ ಓದೋಣ ಎಸಕ್ಯ ಪ್ರವಾದಿಯ ಪುಸ್ತಕ ಹದಿನೆಂಟನೇ ಅಧ್ಯಾಯ ವಚನ ಓದು ಅದು ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡುವ ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಬಾ ಬಾಳನು ಅವನು ಮಾಡಿದ ಯಾವ ಕೃತ್ಯವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡುವುದು ಅವನು ಮಾಡುತ್ತಿರುವ ಪಾಪ ಅಪರಾಧಗಳಿಂದಲೇ ಸಾಯುವನು ಹಾ ನೋಡ್ರಿ ಇಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪು ಮಾಡ್ಬಿಟ್ಟ ಅಂತ ಹೇಳಿದ್ರೆ ಆತನು ಮಾಡಿದ ತಪ್ಪಿಗೆ ತಂದೆಯಾದೇವರು ಶಿಕ್ಷೆಯನ್ನ ಕೊಡುವಂತ ವಿಷಯವಾಗಿ ನಾವು ನೋಡ್ತೀವಿ ಇದೇ ವಿಷಯವನ್ನ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ಅಧ್ಯಾಯ ಓದಿ ಈಗ ಇಪ್ಪತ್ನಾಲ್ಕನೇ ವಚನ ಓದಿದಿವಲ್ಲ ಅದರಲ್ಲೇ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ವಚನಗಳ ಓದಿದ್ದಾರೆ ಸಿಸ್ಟರಿಗೆ ಆದರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ತನ್ನ ಸಕಲ ವಿಧಗಳನ್ನು ಕೈಗೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯಾನು ಬಾಳೆ ಬಾಳುವನು ಅವನು ಮಾಡಿದ ಅಪರಾಧವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು ನೋಡ್ರಿ ಸೌದ್ರ ಸಹೋದರ ಇದೇ ಸತ್ಯವೇದವು ಹೇಳುವ ಒಂದು ವಿಷಯ ನೀತಿ ಮತ್ತು ಅನೀತಿಯ ಮನುಷ್ಯನಲ್ಲಿ ಇರುವಂತ ಒಂದು ಡಿಸಿಷನ್ ಸತ್ಯವೇದವು ಇದೇ ನಮ್ಗೆ ಹೇಳ್ತದೆ ಒಂದು ನೀತಿಯ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಯಾವುದೇ ಒಂದು ಕಾಲ ಸಮಯದಲ್ಲಿ ಆತನು ಸಾಯೋದಕ್ಕೆ ಮುನ್ನ ಆತನು ಪ್ರತಿಷ್ಠೆ ಮಾಡಿದ್ರು ಆತನು ತಪ್ಪನ್ನ ಮಾಡಿಬಿಟ್ರೆ ಅವನು ಸಾಯಾನು ಸಾಯ್ತಾನೆ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಒಂದು ಅನೀತಿಯ ವ್ಯಕ್ತಿ ಅವನು ತಪ್ಪಿನ ಮಾರ್ಗವನ್ನ ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನೀತಿಯ ಮಾರ್ಗದಲ್ಲಿ ನಡೆಯಕ್ಕೆ ಪ್ರಯತ್ನ ಮಾಡ್ತಾರೆ ಆತನನ್ನ ದೇವರು ಬದುಕಿಸ್ತಾರೆ ಅಂತ ಹೇಳುವ ನಿಯಮನೆ ಸತ್ಯವೇದವು ನಮ್ಗೆ ತಿಳಿಸುವಂತದ್ದಾಗಿದೆ ಅದೇ ಹದಿನೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವಚನ ಓದೋಣ ಸಿಸ್ಟರ್ ಎಸಿಕೆಯ ಹದಿನೆಂಟನೇ ಅಧ್ಯಾಯ ನಿಮ್ಮ ಹ್ಮನುಷ್ಠನವನ್ನು ಬಿಟ್ಟು ಬಿಟ್ಟು ಅಧರ್ಮ ಮಾಡಿ ಅದರಲ್ಲಿ ಸತ್ತರೆ ತಾನು ಮಾಡಿದ ಅಧರ್ಮದಿಂದಲೇ ಸಾಯಬೇಕಾಯಿತು ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಓಕೆ ನೋಡಿ ಇದೆ ಇದೆ ನಾವು ಸತ್ಯವೇದ ನಿಯಮ ಸೊ ನಮ್ಮ ಜೀವನದಲ್ಲೂ ಸಹೋದರ ಸಹೋದರರೇ ಈ ಒಂದು ವಿಷಯಗಳನ್ನ ನೋಡುವಾಗ ನಾವು ಪ್ರತಿಷ್ಠೆ ಮಾಡಿ ದೇವರಲ್ಲಿ ನೀತಿವಂತನಾಗಿ ಅನೇಕ ನಾವು ಪ್ರಯತ್ನಗಳನ್ನ ಪಟ್ಟಿ ದೇವರನ್ನ ಮೆಚ್ಚೋದಿಕ್ಕೆ ನೀತಿಯ ಜೀವನವನ್ನ ನಡೆಸ್ತಾನೇ ಇರ್ತೀವಿ ಆದ್ರೆ ಒಂದು ಕಾಲ ಸಮಯದಲ್ಲಿ ನಾವು ದಾವಿದನ ತರ ಈ ಲೋಕದ ಆತ್ಮವನ್ನ ನಾವು ಅಪೇಕ್ಷಿಸಿ ಅದನ್ನ ಪ್ರೀತಿಸಿ ಅದರಲ್ಲಿ ಹೋಗಕ್ಕೆ ಪ್ರಾರಂಭ ಮಾಡಿದ್ರೆ ಹಂತ ಹಂತವಾಗಿ ನಮ್ಮ ಜೀವಿತವು ದಾವಿದನ ಥರ ನಾವು ಮಾಡುವಂಥ ತಪ್ಪುಗಳು ಅದನ್ನ ಮುಚ್ಚೋದಕ್ಕೆ ಇನ್ನೂ ನೂರಾರು ತಪ್ಪುಗಳನ್ನ ಮಾಡಿ ಮನುಷ್ಯರ ಮುಂದೆ ನಾನು ನೀತಿವಂತನು ಅಂತ ತೋರಿಸ್ಕೋಬೋದು ಆದರೆ ದೇವರ ಆತ್ಮದಲ್ಲಿ ನಾವು ಸಂಪೂರ್ಣವಾಗಿ ದೇವರ ಆತ್ಮವನ್ನ ಕಳ್ಕೊಂಡಿರುವ ಪರಿಸ್ಥಿತಿಯಲ್ಲಿ ಇರ್ತೀವಿ ಅದು ನಾವು ಲೋಕಕ್ಕೆ ತೋರ್ಸೋದಕ್ಕೆ ಸಾಧ್ಯ ಆಗಲ್ಲ ಆದ್ರೆ ದೇವರು ನಮ್ಮ ಪಾಪಗಳನ್ನ ಸಂಪೂರ್ಣ ಬೆಳಕಿನಲ್ಲಿ ನೋಡುವಂತರಾಗಿದ್ದಾರೆ ಸಹೋದರ ಸಹೋದರೇ ಅದರಿಂದ ಈ ಒಂದು ವಿಚಾರಗಳನ್ನ ನೋಡುವಾಗ ದಾವಿದನು ಎಂತ ಉನ್ನತವಾದ ಶ್ರೇಷ್ಠವಾದ ಒಂದು ಯೋ ಒಂದು ಅರಸನಾಗಿದ್ರು ಆತನು ಮಾಡಿರುವ ತಪ್ಪಿಗೆ ತಕ್ಕ ತಕ್ಕ ಶಿಕ್ಷೆಯನ್ನ ಆತನಿಗೆ ತಂದೆಯ ದೇವರು ಕೊಟ್ರು ಅಲ್ವಾ ಸೊ ಈ ಈ ವಿಷಯ ಆದ ನಂತರ ತಂದೆಯ ದೇವ್ರು ಆತನನ್ನ ಯಾವ ರೀತಿ ಆ ಆತನ ಜೀವಿತ ನಡೀತು ಅಂದ್ರೆ ಹೇಳ್ತಾರೆ ಆತನ ಜೀವನದಲ್ಲಿ ಆ ಖಡ್ಗವು ಆತನ ಮನೆಯಿಂದ ಅದು ಹೊರಡಲ್ಪಟ್ಟಿಲ್ಲ ಅಂತ ಹೇಳುವಾಗ ಯಾವಾಗ್ಲೂ ಅಸಮಾಧಾನದ ಪರಿಸ್ಥಿತಿಯಲ್ಲಿ ದಾವಿ ಇದನ್ನು ಇದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ವಿಚಾರಗಳನ್ನ ನೋಡುವಾಗ ಇದೇ ವಿಷಯವನ್ನ ಪೇತ್ರನು ಬರೆಯುವಾಗ ತುಂಬಾ ಒಳ್ಳೆಯ ರೀತಿಯಲ್ಲಿ ಬರೀತಾರೆ ನೋಡ್ರಿ ನಮ್ಗೆ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಚನಗಳು ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಚನಗಳು ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯನ್ನು ಅಂತ್ಯಸ್ಥಿತಿಯು ಮೊದಲಗಿಂತ ಕೆಟ್ಟದಾಗಿ ಕೆಟ್ಟದಾಗಿದೆ ಹ ನೋಡ್ರಿ ಸೌರ ಇದೇ ಇದೇ ವಿಷಯನ ನಾವು ಎಜಿಯ ಪ್ರವಾದಿಯ ಪುಸ್ತಕದಲ್ಲಿ ಓದಿದ್ವಿ ಅದನ್ನ ಸಾರಾಂಶವಾಗಿ ಇಲ್ಲಿ ಪೇತ್ರ ಬರೀತಾರೆ ಯಾವ ರೀತಿ ಪ್ರಾರಂಭದಲ್ಲಿ ಒಳ್ಳೆಯ ಒಂದು ಪ್ರಾರಂಭವನ್ನ ಕೊಡ್ತೀವಿ ದೇವರಿಗೆ ಸಮರ್ಪಣೆಯ ಮಾಡಿ ಒಳ್ಳೆಯ ಪ್ರಾರಂಭವನ್ನ ಕೊಟ್ಟು ಆ ಕೊಟ್ಟ ನಂತರ ನಮ್ಮ ಜೀವಿತ ಯಾವ ರೀತಿಯ ಒಂದು ಭಯಭಕ್ತಿ ಯಾವ ರೀತಿಯ ಒಂದು ದೇವರಿಗೆ ವಿಧಯತ್ವ ದೇವರಿಗೆ ಕೊಡುವಂಥ ಗೌರವ ಅಥವಾ ದೇವರು ನಮ್ಮನ್ನ ಹಂತ ಹಂತವಾಗಿ ದೇವರ ಕೆಲಸದಲ್ಲಿ ನಮ್ಮನ್ನ ತೊಡಗಿಸಿ ಅವರು ಕೆಲಸವನ್ನ ಕೊಟ್ಟಾಗ ನನ್ನಲ್ಲಿ ಹೆಚ್ಚಲ ಪಡುವಂಥದ್ದು ಯಾವುದಾದ್ರೂ ಇದೆಯಾ ಅಥವಾ ನಾನು ಹೆಮ್ಮೆ ಪಡುವಂಥ ವಿಷಯ ಯಾವುದರಲ್ಲಾದ್ರೂ ಇದೆಯಾ ಅಥವಾ ನನ್ನಲ್ಲಿ ಯಾವುದು ವಿಶೇಷವಾದ ವಿಶೇಷತೆ ಇದೆ ಅಂತ ದೇವರು ನನ್ನನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ನನ್ನಲ್ಲೇ ಒಂದು ಹೆಮ್ಮೆ ಬರಬಾರ್ದು ಆ ರೀತಿಯ ಹೆಮ್ಮೆ ಬಂದಾಗ ಲೋಕದ ಆತ್ಮವು ನನ್ನಲ್ಲಿ ಪ್ರವೇಶಿಸಕ್ಕೆ ಪ್ರಾರಂಭವಾಗತ್ತೆ ಅದು ಹಂತ ಹಂತವಾಗಿ ನನ್ನ ಕ್ರೈಸ್ತ ಜೀವನವನ್ನ ಅದು ನಾಶಗೊಳಿಸ್ತದೆ ಅಂತಾನು ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಾವು ಮಾಡುವಂತ ಪಾಪಕ್ಕೆ ನಾವು ಯಾವುದೇ ಸಬೂಬು ಹೇಳೋದಕ್ಕೆ ನಾವು ಸಾಧ್ಯವಿಲ್ಲ ಯಾಕಂದ್ರೆ ಸಹೋದರ ಸಹೋದರರೇ ನನ್ನ ಒಂದು ಒಂದು ತೀವ್ರ ಒಂದು ಆಳವಾದ ತಪ್ಪು ಏನಂದ್ರೆ ಒಂದು ಗ್ರೇಟೆಸ್ಟ್ ಮಿಸ್ಟೇಕ್ ಏನಂದ್ರೆ ಸಹೋದರ ಸಹೋದರರೇ ನಾನು ಯಾವುದೋ ಒಂದು ಮನಸ್ಥಿತಿಯಲ್ಲಿ ಈ ತಪ್ಪನ್ನ ಮಾಡಿಬಿಟ್ಟೆ ಅಂತ ಹೇಳುವ ಸಬೂಬನ್ನ ತಂದೆಯ ದೇವರು ಒಪ್ಪಿಕೊಳ್ಳಲ್ಲ ಯಾಕೆ ಅಂದ್ರೆ ಈ ತಪ್ಪನ್ನ ಆ ಘೋರವಾದ ತಪ್ಪನ್ನ ಅಥವಾ ದೇವರು ದಾವಿದನ ತರ ಎಷ್ಟೋ ತಪ್ಪುಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡುವಾಗ ಅದು ಪ್ರಾರಂಭದಲ್ಲಿ ಆ ತಪ್ಪುಗಳು ತುಂಬ ಈಸಿಯಾಗಿರ್ತದೆ ಯಾಕಂದ್ರೆ ನಾನು ದೇವರ ಅನ್ಯೋನ್ಯತೆಯಿಂದ ಸ್ವಲ್ಪ ಜಾರಿದ್ದೀನಿ ನನ್ನನ್ನೇ ಲೋಕದ ದೃಷ್ಟಿಯಲ್ಲಿ ಲೋಕವನ್ನ ನಾನು ಪಡ್ಕೊಳ್ಳುವಂತ ದೃಷ್ಟಿಯಲ್ಲಿ ಲೋಕವನ್ನ ನೋಡ್ತೀನಿ ಅವಾಗ ಏನಾಗತ್ತೆ ಅಂದ್ರೆ ಆ ಆಕರ್ಷಣೆಗಳು ನನ್ನಲ್ಲಿ ಪ್ರಾರಂಭವಾದಾಗ ಸಹೋದರ ಸಹೋದರರೇ ಹಂತ ಹಂತವಾಗಿ ನಾನು ಪಾಪದಲ್ಲಿ ಮುಳುಗಿ ನಾನಾ ರೀತಿಯ ಒಂದು ಶೋಧನೆಯಲ್ಲಿ ನಾನು ಸಾಯುವ ಪರಿಸ್ಥಿತಿ ನನ್ನ ಆತ್ಮಿಕ ಜೀವನವು ಅಲ್ಲಿ ನಾಶವಾಗುವ ಪರಿಸ್ಥಿತಿಗೆ ನಾನು ಹೋಗೋದಕ್ಕೆ ಸಾಧ್ಯ ಆಗತ್ತೆ ಸಹೋದರ ಸಹೋದರರೇ ಅದರಿಂದ ಈ ಲೋಕದ ಆತ್ಮದಿಂದ ನಾವು ಯಾವಾಗ್ಲೂ ಯಾವುದೂ ಅಲ್ಲಿ ದೇವರಿಗೆ ಮೆಚ್ಚುಗೆ ಆಗದೆ ಇಲ್ ಇದೆಯಾ ಅಂತ ನೋಡಿದಾಗ ಅದರಿಂದ ನಾವು ಯಾವಾಗ್ಲೂ ದೂರ ಇರಬೇಕು ಅಂತ ನಮ್ಗೆ ಅಪ್ಪೋ ಬರೀತಾರೆ ಒಂದನೇ ತೋನಿಕ ಐದನೇ ಅಧ್ಯಾಯ

ದಿದನ ಪಾಪವು ಸಂಪೂರ್ಣಗೊಳ್ಳುವ ಒಂದು ವಿಷಯವನ್ನ ನೀವು ಚೆಕ್ ಚೆಕ್ ಮಾಡುವಾಗ ಪ್ರಾರಂಭದಲ್ಲಿ ಆತನಿಗೆ ಬಂದ ಒಂದು ಆಲೋಚನೆಯನ್ನ ಅವನು ಅಲ್ಲಿ ಅದನ್ನ ಹಗೆ ಮಾಡಿದ್ರೆ ಅಥವಾ ಅದನ್ನ ತಟ್ಟಾಕಿದ್ರೆ ಆತನ ಆಲೋಚನೆಗಳು ಅದೇ ಇನ್ನೂ ಅತಿ ಹೆಚ್ಚಾದ ಪಾಪಗಳಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ತೀವಿ ಇದನ್ನೇ ಯಾಕೋಬನು ಬರೆಯುವಾಗ ಈ ಪಾಪದ ಒಂದು ಸಂಪೂರ್ಣತೆಯನ್ನ ಬರೀತಾರೆ ನೋಡ್ರಿ ಯಾಕೋಬ ಒಂದೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ವಚನಗಳು ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ವಚನಗಳು ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡೆಯುತ್ತಾರೆ ಅಷ್ಟೇ ರೀ ಸಿಂಪಲ್ರಿ ಇದೇ ವಿಷಯ ಸೊ ಈ ಒಂದು ವಚನವನ್ನೇ ದಾವಿದನ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆಯ ಮೂಲಕ ಇದನ್ನ ಒಂದು ಎಕ್ಸಾಂಪಲ್ ಆಗಿ ನಮ್ಗೆ ಇಟ್ಟಿದ್ದಾರೆ ಒಂದು ಛಾಯೆಯಾಗಿ ಇಟ್ಟಿದ್ದಾರೆ ಸೊ ನಮ್ಮ ಜೀವನದಲ್ಲೂ ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಪಾಪದ ಸೆಳೆತ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ನನ್ನನ್ನ ನಾನೇ ದೊಡ್ಡವನಂತು ದೊಡ್ಡವನಂದು ಎನಿಸ್ಕೊಂಡು ದೇವರ ಕೆಲಸದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರಿಗೂ ದೇವರು ಕರೆದಿಲ್ಲ ನನ್ನಲ್ಲಿ ಏನೋ ಒಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ನಾನು ನನ್ನನ್ನೇ ಹೆಚ್ಚಳ ಪಡಿಸ್ಕೊಂಡು ನಾನು ಯಾವಾಗ ನನ್ನಲ್ಲೇ ಒಂದು ಸಂತೃಪ್ತಿಯನ್ನು ತರಿಸ್ಕೋತೀನೋ ಆವಾಗ ಸಹೋದರ ಸಹೋದರರೇ ಈ ಪಾಪವು ನನ್ನಲ್ಲಿ ಏನ್ರಿ ಎಂಟ್ರಿ ಆಗೋಕ್ಕೆ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಯಾವಾಗ ದೇವರ ಆ ಒಂದು ಏನ್ರಿ ಆ ಒಂದು ಪುಸ್ತಕವನ್ನ ಆ ದೇವರು ಕೊಟ್ಟಿರುವಂತ ಆ ಪುಸ್ತಕವನ್ನ ನಮ್ಮ ಸತ್ಯವೇದವನ್ನ ಸರಿಯಾದ ರೀತಿಯಲ್ಲಿ ನನ್ನನ್ನು ಎಚ್ಚರಿಸುವ ರೀತಿಯಲ್ಲಿ ನಾನು ಅದನ್ನ ಓದಲ್ವೋ ಆವಾಗ ಸಹೋದರ ಸಹೋದರರೇ ನಾನೂ ಬೀಳಕ್ಕೆ ಸಾಧ್ಯತೆಗಳಿದೆ ಅದರಿಂದ ಈ ಒಂದು ಪಾಠವನ್ನ ಎರಡನೇ ಭಾಗವಾಗಿ ನೋಡೋಣ ಇನ್ನ ಅನೇಕ ವಿಚಾರಗಳು ಇರೋದ್ರಿಂದ ಈ ಪಾಠವನ್ನ ಎರಡನೇ ಭಾಗವಾಗಿ ದೇವರ ಚಿತ್ತ ಇದ್ರೆ ಬರುವಂತ ಒಂದು ದಿನಗಳಲ್ಲಿ ಇದನ್ನ ನಾವು ಕಂಟಿನ್ಯೂ ಮಾಡೋಣ ಈ ಇಷ್ಟಂಕ ನೋಡಿರುವ ವಿಷಯಗಳನ್ನ ನಿಮ್ಮ ಮನಸ್ಸಿಗೆ ನೀವು ದಯವಿಟ್ಟು ಅದನ್ನ ಮತ್ತೆ ಮೆಲುಕಾಕಿ ಈ ವಚನಗಳನ್ನ ನಾವು ಹೇಳಿರುವ ವಚನಗಳನ್ನ ಮತ್ತೊಮ್ಮೆ ಓದ್ರಿ ಆ ವಚನಗಳಲ್ಲಿ ದಾವಿದನ ಆ ಜೀವನ ಚರಿತ್ರೆಯಲ್ಲಿ ನಡೆದ ಘಟನೆಗಳ ಎಲ್ಲಾ ವಿಷಯಗಳು ಗೊತ್ತಾಗತ್ತೆ ಆ ಕೀರ್ತನೆ ಮೂವತ್ತೆರಡನ್ನ ಸಂಪೂರ್ಣವಾಗಿ ಹೋದ್ರಿ ಯಾವ ರೀತಿ ಯಾವ ರೀತಿ ತಾವಿದನು ಮನಸ್ಸಾಂತರ ಹೊಂದಿ ಆತನು ಮಾಡಿದ ತಪ್ಪನ್ನ ಅಲ್ಲಿ ಅರಿಕೆ ಇಟ್ಟು ಅಥವಾ ಅಲ್ಲಿ ತಂದೆಯ ದೇವರ ಹತ್ರ ಮೊರೆ ಇಟ್ಟು ಆತನು ಪಕ್ಷಾತಾಪವನ್ನ ಪಡುವ ಒಂದು ವ್ಯಕ್ತಿಯಾಗಿದ್ರು ಅಂತ ನೋಡ್ತೀವಿ ಆದ್ರೆ ಅದರ ಪರಿಣಾಮಗಳನ್ನ ನಾವು ನೋಡುವಾಗ ನಮ್ಮ ಜೀವನನು ಅಂತ ಒಂದು ದೊಡ್ಡ ಒಂದು ರಾಜನೇ ಈ ರೀತಿಯ ಒಂದು ವಿಷಯದಲ್ಲಿ ಬಿದ್ದಿರುವಾಗ ಕೇವಲ ಅಲ್ಪನಾಗಿರುವ ನಾವು ಎಷ್ಟು ವಿಷಯಗಳಲ್ಲಿ ಬೀಳೋದಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿರಿ ಸಹೋದರ ಸೌಧ ಅದರಿಂದ ಈ ಪಾಠಗಳು ಈ ವರ್ಷದ ಕೊನೆಯಲ್ಲಿ ನಾವು ಮಾಡಿರುವ ನೋಡಿರುವ ಈ ಪಾಠ ನಮಗೆ ಒಂದು ಬುದ್ಧಿ ಪಾಠವಾಗಿರಲಿ ನಾವು ಯಾವುದೇ ರೀತಿಯ ಒಂದು ಪಾಪವನ್ನ ಅದರ ಪ್ರಾರಂಭದಲ್ಲೇ ಅದನ್ನ ಏನು ಮಾಡಬೇಕು ತೆಗೆದಾಕುವ ಒಂದು ಶಕ್ತಿಯನ್ನ ದೇವರ ಆತ್ಮದಿಂದ ನಾವು ಪಡ್ಕೊಂಡ್ರೆ ಅದರಲ್ಲಿ ಇನ್ನ ಮುಂದುವರೆದು ಅದು ನಮ್ಮನ್ನ ನಮ್ಮ ಆ ಆತ್ಮೀಕ ಒಂದು ನೂತನ ಸೃಷ್ಟಿಯನ್ನ ಸಾಯಿಸೋದಿಕ್ಕೆ ನಮ್ಮ ಪ್ರಯತ್ನಗಳು ಮಾಡದೇ ಇರೋಂಗೆ ನಮ್ಮನ್ನ ತಡೆ ಹಾಕೋದಿಕ್ಕೆ ತಂದೆಯ ದೇವರ ಸಹಾಯವನ್ನ ಆತನ ಕೃಪೆಯನ್ನ ಕೇಳಿ ನಾವು ಈ ಒಂದು ನೂತನ ಒಂದು ವರ್ಷವನ್ನ ಪ್ರಾರಂಭ ಮಾಡೋಣ ಸೌರ ದೇವರು ಈ ವಾಶ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಒಂದು ಕೂಟಕ್ಕೆ ಮುಕ್ತಾಯಗೊಳಿಸುವಾಗ ಹಾಗೆ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಡೋಣ ಆ ಬ್ರದರ್ ಯಾರು ಮಾಡ್ತೀರಾ ಪ್ರಾರ್ಥನೆ ರವಿ ಬ್ರದರ್ ರಾಹುಲ್ ಬ್ರದರ್ ಇದೀರಾ ರಾಹುಲ್ ಬ್ರದರ್ ಮಾಡ್ತೀರಾ ಯೋಗೇಶ್ ಬ್ರದರ್ ಮೈಸೂರ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವತನು ಆಗಿರುವ ನಮ್ಮ ಪರಮ ತಂದೆ ಯಹೋವ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ತಂದೆ ಆದ ದೇವರೇ ನಮ್ಮನ್ನು ಈ ರೀತಿಯಾಗಿ ಒಟ್ಟು ಒಟ್ಟಾಗಿ ಸೇರಿಸಿ ಎಲ್ಲ ಸೋದರ ಸಹೋದರಿಯರೇ ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನ ನಿನ್ನ ಕೃಪಾಸನದ ಮುಂದೆ ಬಂದು ನಾವು ಧ್ಯಾನ ಮಾಡಲಿಕ್ಕೆ ಸೋದ್ರ ಮುಖಾಂತರ ಕಲಿಲಿಕ್ಕೆ ನೀವು ಸಹಾಯ ಮಾಡಿದ್ರಿ ತಂದೆಯೇ ನಿಮಗೆ ಒತ್ತೊಂದು ವಾರ್ತೆ ನಾವೆಲ್ಲರೂ ಸೇರಿ ಕೃತಜ್ಞತೆ ಸಲ್ಲಿಸ್ತೇವೆ ತದೇ ದೇವ್ರೆ ಈಗ ತಾನೇ ಇವ ಇದನ್ನ ನೋಡುವಾಗ ಸ್ವಾಮಿ ದಾವಿದನು ಅಪ್ಪ ಎಲ್ಲಾ ಧರ್ಮಶಾಸ್ತ್ರದ ಒಂದು ಅರಿವು ಗೊತ್ತಾದ್ರೂ ಕೂಡ ದೇವ್ರೆ ಆತನು ಆ ಅದನ್ನು ಮೀರಿ ಪಾಪ ಮಾಡಿದನೆಂಬುದಾಗಿ ನಮಗೆ ಅನುರೂಪವಾಗಿ ನಾವು ಕಲಿತ್ಕೊಂಡು ದೇವ್ರೆ ನಮ್ಮ ಕೂಡ ಲೋಕದಲ್ಲಿ ಅನೇಕ ಹೋರಾಟಗಳು ಅನೇಕ ಪಾಪದೃಶ್ಯಗಳು ನಮ್ಮ ಎದುರಿಗೆ ಬಂದಾಗಲೂ ದೇವರೇ ನಾವು ಲೋಕಕ್ಕೆ ಹಾದುಕೊಳ್ಳದೆ ದೇವರೇ ನಿಮ್ಮ ಸತ್ಯ ವಾಕ್ಯದ ಕಡೆಗೆ ನಿಮ್ಮ ಪರಿಶುದ್ಧನ ಒಂದು ಆತ್ಮದ ಕಡೆಗೆ ನಾವು ನಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ರಿ ಒಬ್ಬ ಮುಂದಿನ ದಿನಗಳಲ್ಲಿ ನೀನು ಹೆಚ್ಚು ಹೆಚ್ಚಾದ ವಾಕ್ಯಗಳನ್ನ ಕೊಡುವಂತ ಸಹದನ್ನು ಕೂಡ ವಿಶೇಷವಾಗಿ ಬಲಪಡಿಸ್ರಿ ಅವ್ರ ಕುಟುಂಬ ಕೂಡ ಆಶೀರ್ವಾದ ಮಾಡ್ರಿ ಇರುವಂತ ಎಲ್ಲಾ ಕುಟುಂಬದವರು ದೇವರೇ ವಿಶೇಷವಾಗಿ ನಾನು ಮಾಡ್ತಾನೆ ಎಲ್ಲರಿಗೂ ಕೂಡ ನಿನ್ನ ಕೃಪೆ ಅನುಗ್ರಹಿಸಿ ಬೇಡಿಕೊಳ್ಳುತ್ತಾ ಆದ್ರಿಂದ ದುರ್ಗ ದೇವರೇ ಎಲ್ಲವನ್ನೂ ಕೂಡ ನೀವು ನಡೆಸಿಕೊಟ್ಟಿರುವುದಕ್ಕಾಗಿ ಮತ್ತೊಂದು ಆವಾರದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನೂ ಆಗಿರುವ ನಜರೈತನೇ ಸುಕ್ರಿಸ್ತನ